Hello students, welcome to the session 11 of the chapter matrices of your paper Mathematics 1. In this session, we are going to take up few more examples to find eigenvalues and eigenvectors of a square matrix. This session is the continuation of the previous session where we had taken the examples to find the eigenvalues and eigenvectors of a square matrix. And the order of that square matrix what we had considered was 2 by 2. And here we are going to take up 3 by 3 matrices. And before we take up the examples, we are going to recall the definition of characteristic equation, eigenvalues, eigenvectors and the working rule to find the eigenvalues and eigenvectors. Before we actually go for finding the eigenvalues and eigenvectors of a given square matrix, what we will do is we will just recall the definitions of characteristic equation, eigenvalue, eigenvector. Eigenvalue na navu enanta helbodu andre characteristic root anta kuda helbodu. Characteristic equation do root adu, that is nothing but the eigenvalue athwa characteristic root anta. So we'll just quickly recall what is a characteristic equation, what is an eigenvalue and what is the eigenvector. So characteristic equation andre nimge matrix ondu order n the matrix idre, if you can write the polynomial determinant of a minus lambda I equal to 0, where lambda is a scalar and I is the identity matrix of order n, then determinant of a minus lambda I is called as the characteristic equation. ಈ characteristic equation ಅಂದ್ರೆ ನಿಮಗೆ ಇದನ್ನ ನೀವು ಸಾಲ್ವ್ ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮಗೆ ಈಕ್ವೇಶನ್ ಇನ್ ಲ್ಯಾಮ್ಡಾ ಬರುತ್ತೆ. ಸೊ ಈ ಈಕ್ವೇಶನ್ ಇನ್ ಲ್ಯಾಮ್ಡಾನ ಈ ಬಂದಿರುತ್ತಲ್ವಾ ಅದನ್ನ ನೀವು ಸಾಲ್ವ್ ಮಾಡಿ. ಸಾಲ್ವ್ ಮಾಡಿ ಅಂದ್ರೆ ಅದರ ರೂಟ್ಸ್ ಫೈಂಡ್ ಔಟ್ ಮಾಡಿ. ಸೊ ಯು ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂಸ್ ಆಫ್ ಲ್ಯಾಮ್ಡಾ ಫಾರ್ ವಿಚ್ ದಟ್ ಈಕ್ವೇಶನ್ ಆರ್ ದಟ್ ಪಾಲಿನಾಮಿಯಲ್ ಇಸ್ ಸ್ಯಾಟಿಸ್ಫೈಡ್. ಸೊ ದೆನ್ ವಾಟ್ ಎವರ್ ದೋಸ್ ವ್ಯಾಲ್ಯೂಸ್ ಆಫ್ ಲ್ಯಾಮ್ಡಾ ದಟ್ ಯು ಹ್ಯಾವ್ ಗಾಟ್ ಆರ್ ನಥಿಂಗ್ ಬಟ್ ದಿ ಐಗನ್ ವ್ಯಾಲ್ಯೂಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ದಿ ಗಿವನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ. ಓಕೆ, ಆ್ಯಂಡ್ ಐಗನ್ ವೆಕ್ಟಾರ್ಸ್ ಆ್ಯಂಡ್ ಇಫ್ ಫಾರ್ ಎನ್ ಐಗನ್ ವ್ಯಾಲ್ಯೂ ಇಫ್ ಯು ಆರ್ ಏಬಲ್ ಟು ಫಾರ್ ಎನಿ ಸ್ಕೇಲ್ ಆರ್ ಲ್ಯಾಂಡಾ ಇಫ್ ಯು ಆರ್ ಏಬಲ್ ಟು ಗೆಟ್ ಎ ವೆಕ್ಟಾರ್ ಕಾಲಮ್ ವೆಕ್ಟಾರ್ ಎಕ್ಸ್ ವಿಚ್ ಇಸ್ ಎ ನಾನ್ ಝೀರೋ ಕಾಲಮ್ ವೆಕ್ಟಾರ್. ಸೊ ಈ ಎಕ್ಸ್ ಏನು ಬರುತ್ತಲ್ವಾ ಅದು ನಾನ್ ಝೀರೋ ವೆಕ್ಟಾರ್ ಆಗಿರಬೇಕು. ಅಂದರೆ ನಾನ್ ಝೀರೋ ವೆಕ್ಟಾರ್ ಅಂದರೆ ಅಟ್ ಲೀಸ್ಟ್ ಈ ಕಾಲಮ್ಮಲ್ಲಿ ಒಂದಾದರೂ ನಾನ್ ಝೀರೋ ಎಲಿಮೆಂಟ್ ಇರಬೇಕು. ಅಂತಹ ಒಂದು ವೆಕ್ಟಾರ್ ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಅಂತಹ ವೆಕ್ಟಾರ್ನ ನಾವೇನು ಹೇಳ್ತೀವಿ, ಐಗನ್ ವೆಕ್ಟಾರ್ ಕರೆಸ್ಪಾಂಡಿಂಗ್ ಟು ದ ಐಗನ್ ವ್ಯಾಲ್ಯೂ ಲ್ಯಾಂಡಾ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ವಿಕ್ ರೀಕಾಲ್ ಆಫ್ ದ ಡೆಫಿನೇಷನ್ಸ್ ಆಫ್ ಐಗನ್ ವ್ಯಾಲ್ಯೂ ಆನ್ ಐಗನ್ ವೆಕ್ಟಾರ್ಸ್. ನೌ ವಿ ಶಲ್ ಗೋ ಫಾರ್ ನೋಯಿಂಗ್ ವಾಟ್ ಈಸ್ ದ ವರ್ಕಿಂಗ್ ರೂಲ್ ಟು ಫೈಂಡ್ ದ ಐಗನ್ ವ್ಯಾಲ್ಯೂ ಅಂಡ್ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟಾರ್ ಆಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದ್ರೆ ಎಕ್ಸಾಂಪಲ್ ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟರೆ ಅದನ್ನ ಡೈರೆಕ್ಟ್ ಆಗಿ ನಾವು ಹೇಗೆ ಆ ಮ್ಯಾಟ್ರಿಕ್ಸ್ ಇಂದ ಯಾವ ಸ್ಟೆಪ್ಸ್ ಯೂಸ್ ಮಾಡಿಕೊಂಡು ನಾವು ಐಗನ್ ವ್ಯಾಲ್ಯೂಸ್ನ ಮತ್ತೆ ಐಗನ್ ವೆಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತೀವಿ ಅಂತ ಈಗ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಏನ್ ಹೇಳುತ್ತೆ, ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಡಾ ಐ ಈಕ್ವಲ್ ಟು ಝೀರೋ ಆಫ್ ಅ ಮ್ಯಾಟ್ರಿಕ್ಸ್ ಎ. ದಿಸ್ ಈಕ್ವೇಶನ್ ವಿಲ್ ಬಿ ಆಫ್ ಡಿಗ್ರಿ ಎನ್ ಇನ್ ಲ್ಯಾಂಡಾ ಇಫ್ ಎ ಈಸ್ ಆಫ್ ಆರ್ಡರ್ ಎನ್. ಸೊ ಅಫ್ ಕೋರ್ಸ್ ಎಸ್ ಅಲ್ವಾ, ಇದು ನಿಮ್ಗೆ ಎ ಮೈನಸ್ ಲ್ಯಾಂಡಾ ಐ ಏನಾಗುತ್ತೆ ಆರ್ಡರ್ ಎನ್ ಇದ್ರೆ ಸಿ ಎ ಮೈನಸ್ ಲ್ಯಾಂಡಾ ಐ ಎಲ್ಲಿ ಬರುತ್ತೆ, ಐ ಅಂದ್ರೆ ನಿಮ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐನ ಲ್ಯಾಂಡಾದಿಂದ ಮಲ್ಟಿಪ್ಲೈ ಮಾಡಿದ್ರೆ ಐ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಲ್ಯಾಂಡಾ ಹೋಗಿರುತ್ತೆ. ಸೊ ನೀವು ಎ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಲ್ಯಾಂಡಾ ಐನ ನೀವು ಲ್ಯಾಂಡಾನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ, ದಟ್ ಈಸ್ ವಾಟ್ ಇಟ್ ಮೀನ್ಸ್. ಓಕೆ, ಸೊ ಇಫ್ ಇಟ್ ಈಸ್ ಎ ಡಿಟರ್ಮಿನೆಂಟ್ ಆಫ್ ಎಂತ್ ಆರ್ಡರ್ ದೆನ್ ಯು ವಿಲ್ ಬಿ ಗೆಟಿಂಗ್ ಅ ಇಕ್ವೇಶನ್ ಇನ್ ಲ್ಯಾಂಡಾ ಹೂಸ್ ಡಿಗ್ರಿ ವಿಲ್ ಬಿ ಎನ್. ಓಕೆ, ಫಸ್ಟ್ ಸ್ಟೆಪ್ ನೀವು ಏನು ಮಾಡಬೇಕು ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಡಾ ಐ ಮಾಡಿ ಅದನ್ನ ಈಕ್ವೇಟ್ ಟು ಝೀರೋ ಮಾಡಿ ಗೆಟ್ ಅನ್ ಇಕ್ವೇಶನ್ ಇನ್ ಟರ್ಮ್ಸ್ ಆಫ್ ಲ್ಯಾಂಡಾ. ಓಕೆ, ಸಾಲ್ವ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆಫ್ ಎ. ಸೊ ಇಲ್ಲಿ ಏನೇ ಸ್ಟೆಪ್ ಒನ್ ಅಲ್ಲಿ ಏನು ಮಾಡಿದೀವಲ್ವಾ, ಅಲ್ಲಿ ನಮಗೆ ಒಂದು ಈಕ್ವೇಶನ್ ಬಂದಿದೆ ಅಲ್ವಾ ಲ್ಯಾಂಡಾ, ಅಲ್ಲಿ ಆ ಈಕ್ವೇಶನ್ನ ಸಾಲ್ವ್ ಮಾಡಿ. ದ ರೂಟ್ಸ್ ಆಫ್ ದಿಸ್ ಈಕ್ವೇಶನ್ಸ್ ಆರ್ ಐಗನ್ ವ್ಯಾಲ್ಯೂಸ್. ಸೇ ಇದು ಆರ್ಡರ್ ಎನ್ ಇದ್ರೆ ಎನ್ ನಮಗೆ ರೂಟ್ಸ್ ಬರುತ್ತೆ, ಅದರಲ್ಲಿ ರಿಪೀಟ್ ಇರ್ಬೋದು ಅಥವಾ ಏನಾಗಿರ್ಬೋದು ನಮಗೆ ಅಂದರೆ ಕೆಲವೊಂದು ಆಲ್ ಆಫ್ ದೆಮ್ ಮೈಟ್ ಬಿ ರಿಪೀಟೆಡ್ ಆರ್ ಫ್ಯೂ ಆಫ್ ದೆಮ್ ಆರ್ ರಿಪೀಟೆಡ್ ಆಲ್ ಆಫ್ ದೆಮ್ ಮೈಟ್ ನಾಟ್ ಬಿ ರಿಪೀಟೆಡ್ ಬಟ್ ಮೀನ್ಸ್ ಈಚ್ ಒನ್ ಆಫ್ ದೆಮ್ ಮೇ ಬಿ ಡಿಫ್ರೆಂಟ್ ವ್ಯಾಲ್ಯೂಸ್. ಈ ಥರದ್ದೆಲ್ಲ ರೂಟ್ಸ್ ಬರೋ ಸಾಧ್ಯತೆ ಇರುತ್ತೆ.
ಸೊ ಅವನ್ನ ನಾವು ಲ್ಯಾಂಡಾ ಒನ್, ಲ್ಯಾಂಡಾ ಟು, ಎಕ್ಸೆಟ್ರಾ, ಲ್ಯಾಂಡಾ ಎನ್, ವಿಚ್ ಆರ್ ನಾಟ್ ನೆಸೆಸರಿಲಿ ಡಿಸ್ಟಿಂಕ್ಟ್. ಅಂದರೆ ಈಚ್ ಒನ್ ಸಪರೇಟ್ ಆಗಿರಬೇಕು ಅಂತ ಏನು ರೂಲ್ ಇಲ್ಲ. ರೂಟ್ಸ್ ಫೈಂಡ್ ಔಟ್ ಮಾಡುವಾಗ ನಮ್ಗೆ ಯಾವುದಾದ್ರು ಈಕ್ವೇಶನ್ ರೂಟ್ ಫೈಂಡ್ ಔಟ್ ಮಾಡುವಾಗ ಏನು ಬರುತ್ತೆ, ಒಂದೊಂದು ಸಲ ರಿಪೀಟೆಡ್ ರೂಟ್ಸ್ ಬರ್ತಾ ಇರುತ್ತಲ್ವಾ, ದಟ್ಸ್ ವಾಟ್ ಇಟ್ ಮೀನ್ಸ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ತಗೊಳ್ಳಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಅದನ್ನು ಸಾಲ್ವ್ ಮಾಡಿ, ಎಂತ ಆರ್ಡರ್ ಈಕ್ವೇಷನ್ ಇದ್ರೆ ನಿಮಗೆ ಎನ್ ರೂಟ್ಸ್ ಬರುತ್ತೆ, ಆಮೇಲೆ ದೇ ಆರ್ ನಥಿಂಗ್ ಬಟ್ ದಿ ಐಗನ್ ವ್ಯಾಲ್ಯೂಸ್. ಸ್ಟೆಪ್ ತ್ರೀ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಈಸ್ ಟು ಫೈಂಡ್ ದಿ ಐಗನ್ ವೆಕ್ಟಾರ್. ಟು ಫೈಂಡ್ ದ ಐಗನ್ ವೆಕ್ಟಾರ್ ಕರೆಸ್ಪಾಂಡಿಂಗ್ ಟು ಈಚ್ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂ. ಅಂದರೆ ರಿಪೀಟ್ ಆಗಿದ್ರೆ ಅದನ್ನು ಮತ್ತೆ ಮತ್ತೆ ನಾನು ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ನಿಮಗೆ ಸೆಕೆಂಡ್ ಆರ್ಡರ್ ಈಕ್ವೇಷನ್ ಇನ್ ಲ್ಯಾಂಬ್ಡಾ ಬಂದಿತ್ತು, ಎರಡು ರೂಟ್ಸ್ ರಿಪೀಟ್ ಆಗಿದ್ರೆ ಒಂದು ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಸೊ ಫಾರ್ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಆಫ್ ಐಗನ್ ವ್ಯಾಲ್ಯೂ ಓನ್ಲಿ ಯು ಕ್ಯಾನ್ ಫೈಂಡ್ ದಿ ಐಗನ್ ವೆಕ್ಟಾರ್. ಸೊ ಸೇ ಲ್ಯಾಂಬ್ಡಾ ಒನ್ ಕರೆಸ್ಪಾಂಡಿಂಗ್ ಟು ಈಚ್ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂ, ಲೆಟ್ ಅಸ್ ಸೇ ಲ್ಯಾಂಬ್ಡಾ ಒನ್ ಈಸ್ ಎ ಡಿಸ್ಟಿಂಕ್ಟ್ ವ್ಯಾಲ್ಯೂ. ಅದಕ್ಕೆ ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಒನ್, ಎಕ್ಸ್ ಟು, ಎಕ್ಸೆಟ್ರಾ, ಎಕ್ಸ್ ಎನ್ ಟ್ರಾನ್ಸ್ಪೋಸ್. ಅದೇ ಇಲ್ಲಿ ಟಿ ಅಂತ ಬರೆದಿದ್ದೀನಿ, ದಟ್ ಶೋಸ್ ಇಟ್ ಈಸ್ ಟ್ರಾನ್ಸ್ಪೋಸ್ ಆಫ್ ದಿಸ್ ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ, ಕಾಲಮ್ ಮ್ಯಾಟ್ರಿಕ್ಸ್. ಸೊ ಕಾಲಮ್ ಬರೀಲಿಕ್ಕೆ ಅಲ್ಲಿ ತುಂಬ ಸ್ಪೇಸ್ ಜಾಸ್ತಿ ಆಗುತ್ತೆ ಅಂತ ಇದನ್ನು ಈ ರೀತಿಯಲ್ಲಿ ಬರೆದಿರೋದಷ್ಟೇ. ಸೊ ದ ಎಕ್ಸ್ ಎಕ್ಸ್ ಈಸ್ ದ ಮ್ಯಾಟ್ರಿಕ್ಸ್ ಆಫ್ ಅನ್ನೋನ್ಸ್, ವಾಟ್ ವಿ ಯೂಸ್ ಟು ರೈಟ್ ಯೂಶ್ವಲಿ ಇನ್ ಅವರ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ನೋ ಸಿಮಿಲರ್ ವೇ ಹಿಯರ್. ಸೊ ಓನ್ಲಿ ದ ಥಿಂಗ್ ಈಸ್ ಹಿಯರ್ ವಿ ಆರ್ ಟಾಕಿಂಗ್ ಇಟ್ ಇನ್ ಟರ್ಮ್ಸ್ ಆಫ್ ಐಗನ್ ವ್ಯಾಲ್ಯೂಸ್ ಅಂಡ್ ಐಗನ್ ವೆಕ್ಟಾರ್. ಸೊ ದಿಸ್ ಈಸ್ ಐಗನ್ ವೆಕ್ಟಾರ್ ವಿಚ್ ಇಸ್ ಎ ಕಾಲಮ್ ವೆಕ್ಟಾರ್, ಅಂಡ್ ಇನ್ ಡೆಫಿನೇಷನ್ ಆಲ್ಸೋ ವಿ ಹ್ಯಾವ್ ಸೆಡ್ ದಟ್ ದಿಸ್ ಈಸ್ ನಥಿಂಗ್ ಬಟ್ ಅ ನಾನ್ ಝೀರೋ ಕಾಲಮ್ ವೆಕ್ಟಾರ್ ಅಂತ ಹೇಳಿದ್ದೀವಿ. ಸೊ ಇಲ್ಲಿ ರೋ ಬರೆದು ಟ್ರಾನ್ಸ್ಪೋಸ್ ಬರೆದಿರೋದ್ರಿಂದ ಇದು ನಮಗೇನು, ಇದು ಕಾಲಮ್ ಮ್ಯಾಟ್ರಿಕ್ಸ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅಂಡ್ ರೈಟ್ ಅದನ್ನು ಇದಾದ್ಮೇಲೆ ಮ್ಯಾಟ್ರಿಕ್ಸ್ ಈಕ್ವೇಷನ್ನ ಬರೀರಿ. ಎ ಮೈನಸ್ ಲ್ಯಾಂಬ್ಡಾ ಐ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಡಿಟರ್ಮಿನೆಂಟ್ ಅಲ್ಲ ಇದು, ಜಸ್ಟ್ ಎ ಮೈನಸ್ ಲ್ಯಾಂಬ್ಡಾ ಐ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಅಂಡ್ ಇನ್ ದಟ್ ಈಕ್ವೇಷನ್ ಸೆಟ್ ಲ್ಯಾಂಬ್ಡಾ. ಇಲ್ಲೇನು ಲ್ಯಾಂಬ್ಡಾ ಇರುತ್ತಲ್ವ, ಅದೇನಿದೆ ತೊಗೊಂಡಿದ್ದೀವಿ ನಾವು ಇವಾಗ ಲ್ಯಾಂಬ್ಡಾ ಒನ್ ಅಂತ ತೊಗೊಂಡಿದ್ವಿ. ಸೊ ಸೆಟ್ ದಟ್ ವ್ಯಾಲ್ಯೂ ಆ್ಯಸ್ ಲ್ಯಾಂಬ್ಡಾ ಒನ್ ಇನ್ ದಿಸ್ ಮ್ಯಾಟ್ರಿಕ್ಸ್ ಈಕ್ವೇಷನ್ ಅಂಡ್ ಸಾಲ್ವ್ ಇಟ್ ಫಾರ್ ಎಕ್ಸ್. ಸೊ ಇಲ್ಲಿ ಲ್ಯಾಂಬ್ಡಾ ಗೊತ್ತಿರ್ತಿರಲಿಲ್ಲ, ಇಲ್ಲಿ ಇವಾಗ ಈ ಲ್ಯಾಂಬ್ಡಾ ಒನ್ನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ನಿಮಗೊಂದು ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಬರುತ್ತೆ. ಆ ಸಿಸ್ಟಮ್ ಆಫ್ ಈಕ್ವೇಷನ್ನ ಸಾಲ್ವ್ ಮಾಡಿ ಫಾರ್ ಎಕ್ಸ್, ಆ್ಯಂಡ್ ದ ಸೊಲ್ಯೂಷನ್ ಎಕ್ಸ್ ಒನ್ ಸೋ ಒಪ್ಟೇನ್ಡ್ ಈಸ್ ದ ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ದ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಒನ್. ಇಲ್ಲಿ ಏನು ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಬಂದಿರುತ್ತಲ್ವ ಅದನ್ನು ಸಾಲ್ವ್ ಮಾಡಿದ್ವಿ, ಅದನ್ನು ನೀವು ಕಾಲಮ್ ಮ್ಯಾಟ್ರಿಕ್ಸ್ ಆಗಿ ಬರೆದ್ರೆ ವಾಟ್ ಎವರ್ ಯು ಹ್ಯಾವ್ ಗಾಟ್ ಈಸ್ ದ ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ದ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಒನ್. ಸಿಮಿಲರ್ಲಿ ದ ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ಅದರ್ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್ ಕ್ಯಾನ್ ಬಿ ಒಪ್ಟೇನ್ಡ್. ಅಂದರೆ ಇಲ್ಲಿ ಸಪೋಸ್ ನಿಮಗೆ ಹೆಚ್ಚಿನಿಗೆ ಡಿಸ್ಟಿಂಕ್ಟ್ ರೂಟ್ಸ್ ಬಂದಿದ್ರೆ, ಸೊ ಈಚ್ ಒನ್ ಆಫ್ ದ ಡಿಸ್ಟಿಂಕ್ಟ್ ರೂಟ್ ಯು ವಿಲ್ ಬಿ ಗೆಟಿಂಗ್ ಐಗನ್ ವೆಕ್ಟರ್. ಸೊ ಒಂದು ಇಲ್ಲಿ ಲ್ಯಾಂಬ್ಡಾ ಒನ್ ಹಿಂಗೆ ಮಾಡಿದ್ವಿ, ಅದೇ ಥರ ಲ್ಯಾಂಬ್ಡಾ ಟೂನು ಎಲ್ಲವೂ ಡಿಸ್ಟಿಂಕ್ಟ್ ಆಗಿದ್ರೆ ಡಿಫ್ರೆಂಟ್ ಆಗಿರೋ ಐಗನ್ ವೆಕ್ಟರ್ಸ್ ಬರುತ್ತೆ. ಅದರಲ್ಲಿ ಒಂದು ಎರಡು ಮೂರು ಸಪೋಸ್ ರಿಪೀಟ್ ಆಗಿದ್ರೆ ಆ ರಿಪೀಟ್ಗೆಲ್ಲ ಸೇರಿ ಒಂದೇ ಇರುತ್ತೆ, ಯಾವ್ದು ನಾನ್ ರಿಪೀಟ್ ಇರುತ್ತೋ ಅದಕ್ಕೊಂದೊಂದಾಗಿ ಸಪ್ರೇಟ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ದ ವರ್ಕಿಂಗ್ ರೂಲ್ ಟು ಗೆಟ್ ದ ಐಗನ್ ವ್ಯಾಲ್ಯೂಸ್ ಅಂಡ್ ಐಗನ್ ವೆಕ್ಟರ್ಸ್. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ವರ್ಕಿಂಗ್ ರೂಲ್ ವಿ ಶಿಲ್ ಟ್ರೈ ಟು ಸಾಲ್ವ್ ಫ್ಯೂ ಎಕ್ಸಾಂಪಲ್ಸ್. ದಟ್ ಮೀನ್ಸ್ ಟೇಕ್ ಎ ಮ್ಯಾಟ್ರಿಕ್ಸ್, ಫೈಂಡ್ ದ ಐಗನ್ ವ್ಯಾಲ್ಯೂಸ್ ಅಂಡ್ ಹೆನ್ಸ್ ಫೈಂಡ್ ದ ಐಗನ್ ವೆಕ್ಟರ್ಸ್. ನೌ ವಿ ಶಿಲ್ ಗೋ ಫಾರ್ ನೋಯಿಂಗ್ ವಾಟ್ ಈಸ್ ದ ವರ್ಕಿಂಗ್ ರೂಲ್ ಟು ಫೈಂಡ್ ದ ಐಗನ್ ವ್ಯಾಲ್ಯೂ ಅಂಡ್ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟಾರ್ ಆಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ಎಕ್ಸಾಂಪಲ್ ಅಂದರೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟರೆ ಅದನ್ನು ಡೈರೆಕ್ಟಾಗಿ ನಾವು ಹೇಗೆ ಆ ಮ್ಯಾಟ್ರಿಕ್ಸಿಂದ ಯಾವ ಸ್ಟೆಪ್ಸ್ ಯೂಸ್ ಮಾಡಿಕೊಂಡು ನಾವು ಐಗನ್ ವ್ಯಾಲ್ಯೂಸ್ನ ಮತ್ತು ಐಗನ್ ವೆಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತೀವಿ ಅಂತ ಈಗ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಏನು ಹೇಳುತ್ತೆ, ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಕ್ವಲ್ ಟು ಝೀರೋ ಆಫ್ ಅ ಮ್ಯಾಟ್ರಿಕ್ಸ್ ಎ. ದಿಸ್ ಈಕ್ವೇಷನ್ ವಿಲ್ ಬಿ ಆಫ್ ಡಿಗ್ರಿ ಎನ್ ಇನ್ ಲ್ಯಾಂಬ್ಡಾ ಇಫ್ ಎ ಈಸ್ ಆಫ್ ಆರ್ಡರ್ ಎನ್. ಸೊ ಅಫ್ ಕೋರ್ಸ್ ಎಸ್ ಅಲ್ವಾ, ಇದು ನಿಮಗೆ ಎ ಮೈನಸ್ ಲ್ಯಾಂಬ್ಡಾ ಐ ಏನಾಗುತ್ತೆ, ಆರ್ಡರ್ ಎನ್ ಇದ್ರೆ ಸಿ ಎ ಮೈನಸ್ ಲ್ಯಾಂಬ್ಡಾ ಐ ಎಲ್ಲಿ ಬರುತ್ತೆ, ಐ ಅಂದರೆ ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಐನ ಲ್ಯಾಂಬ್ಡಾದಿಂದ ಮಲ್ಟಿಪ್ಲೈ ಮಾಡಿದ್ರೆ ಐ ಮ್ಯಾಟ್ರಿಕ್ಸಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಲ್ಯಾಂಬ್ಡಾ ಹೋಗಿರುತ್ತೆ. ಸೊ ನೀವು ಎ ಮ್ಯಾಟ್ರಿಕ್ಸಲ್ಲಿ ಡಯಾಗ್ನಲ್ ಎಲಿಮೆಂಟ್ಸಲ್ಲಿ ಲ್ಯಾಂಬ್ಡಾ ಐನ ನೀವು ಲ್ಯಾಂಬ್ಡಾನ ಸಪ್ರಾಕ್ಟ್ ಮಾಡ್ತಾ ಹೋಗ್ತೀರಾ, ದಟ್ ಈಸ್ ವಾಟ್ ಇಟ್ ಮೀನ್ಸ್. ಓಕೆ, ಸೊ ಇಫ್ ಇಟ್ ಈಸ್ ಎ ಡಿಟರ್ಮಿನೆಂಟ್ ಆಫ್ ಎಂತ್ ಆರ್ಡರ್, ದೆನ್ ಯು ವಿಲ್ ಬಿ ಗೆಟಿಂಗ್ ಅ ಇಕ್ವೇಷನ್ ಇನ್ ಲ್ಯಾಂಬ್ಡಾ ಹೂಸ್ ಡಿಗ್ರಿ ವಿಲ್ ಬಿ ಎನ್. ಓಕೆ, ಫಸ್ಟ್ ಸ್ಟೆಪ್ ನೀವು ಏನು ಮಾಡಬೇಕು ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಮಾಡಿ ಅದನ್ನು ಈಕ್ವೇಟ್ ಟು ಝೀರೋ ಮಾಡಿ ಗೆಟ್ ಅನ್ ಈಕ್ವೇಷನ್ ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾ.
ಓಕೆ ಸಾಲ್ವ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆಫ್ ಎ. ಸೊ ಇಲ್ಲಿ ಏನು ಸ್ಟೆಪ್ ಒನ್ ಅಲ್ಲಿ ಏನು ಮಾಡಿದೀವಲ್ವಾ, ಅಲ್ಲಿ ನಮಗೆ ಒಂದು ಈಕ್ವೇಶನ್ ಬಂದಿದೆ ಅಲ್ವಾ ಲ್ಯಾಂಬ್ಡಾ, ಅಲ್ಲಿ ಆ ಈಕ್ವೇಶನ್ನ ಸಾಲ್ವ್ ಮಾಡಿ. ದ ರೂಟ್ಸ್ ಆಫ್ ದಿಸ್ ಈಕ್ವೇಶನ್ಸ್ ಆರ್ ಐಗನ್ ವ್ಯಾಲ್ಯೂಸ್. ಸೇ ಇಸ್ ಇದು ಆರ್ಡರ್ ಎನ್ ಇದ್ರೆ ಎನ್ ನಮಗೆ ರೂಟ್ಸ್ ಬರುತ್ತೆ, ಅದರಲ್ಲಿ ರಿಪೀಟ್ ಇರ್ಬೋದು ಅಥವಾ ಏನಾಗಿರ್ಬೋದು ನಮಗೆ ಅಂದರೆ ಕೆಲವೊಂದು ಆಲ್ ಆಫ್ ದೆಮ್ ಮೈಟ್ ಬಿ ರಿಪೀಟೆಡ್ ಆರ್ ಫ್ಯೂ ಆಫ್ ದೆಮ್ ಆರ್ ರಿಪೀಟೆಡ್ ಆಲ್ ಆಫ್ ದೆಮ್ ಮೈಟ್ ನಾಟ್ ಬಿ ರಿಪೀಟೆಡ್ ಮೈಟ್ ನಾಟ್ ಬಿ ರಿಪೀಟೆಡ್ ಬಟ್ ಮೀನ್ಸ್ ಈಚ್ ಒನ್ ಆಫ್ ದೆಮ್ ಮೇ ಬಿ ಡಿಫ್ರೆಂಟ್ ವ್ಯಾಲ್ಯೂಸ್, ಈ ಥರದ್ದೆಲ್ಲ ರೂಟ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಅವನ್ನ ನಾವು ಲ್ಯಾಂಬ್ಡಾ ಒನ್ ಲ್ಯಾಂಬ್ಡಾ ಟು ಎಕ್ಸೆಟ್ರಾ ಲ್ಯಾಂಬ್ಡಾ ಎನ್ ವಿಚ್ ಆರ್ ನಾಟ್ ನೆಸೆಸರಿಲಿ ಡಿಸ್ಟಿಂಕ್ಟ್, ಅಂದರೆ ಈಚ್ ಒನ್ ಸಪ್ರೇಟ್ ಆಗಿರಬೇಕು ಅಂತ ಏನು ರೂಲ್ ಇಲ್ಲ. ರೂಟ್ಸ್ ಫೈಂಡ್ ಔಟ್ ಮಾಡುವಾಗ ನಮ್ಗೆ ಯಾವ್ದಾದ್ರು ಈಕ್ವೇಶನ್ ರೂಟ್ ಫೈಂಡ್ ಔಟ್ ಮಾಡುವಾಗ ಏನ್ ಬರುತ್ತೆ, ಒಂದೊಂದ್ಸಲ ರಿಪೀಟೆಡ್ ರೂಟ್ಸ್ ಬರ್ತಾ ಇರುತ್ತಲ್ವಾ, ದಟ್ಸ್ ವಾಟ್ ಇಟ್ ಮೀನ್ಸ್. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ತಗೊಳ್ಳಿ, ಸೆಕೆಂಡ್ ಸ್ಟೆಪ್ ಅಲ್ಲಿ ಅದನ್ನ ಸಾಲ್ವ್ ಮಾಡಿ, ಎಂತ ಆರ್ಡರ್ ಈಕ್ವೇಶನ್ ಇದ್ರೆ ನಿಮ್ಗೆ ಎನ್ ರೂಟ್ಸ್ ಬರುತ್ತೆ, ಆಮೇಲೆ ದೇ ಆರ್ ನಥಿಂಗ್ ಬಟ್ ದಿ ಐಗನ್ ವ್ಯಾಲ್ಯೂಸ್. ಸ್ಟೆಪ್ ತ್ರೀ ಏನ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಈಸ್ ಟು ಫೈಂಡ್ ದಿ ಐಗನ್ ವೆಕ್ಟರ್. ಟು ಫೈಂಡ್ ದ ಐಗನ್ ವೆಕ್ಟಾರ್ ಕರೆಸ್ಪಾಂಡಿಂಗ್ ಟು ಈಚ್ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂ, ಅಂದರೆ ರಿಪೀಟ್ ಆಗಿದ್ರೆ ಅದನ್ನ ಮತ್ತೆ ಮತ್ತೆ ನಾನು ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ನಿಮಗೆ ಸೆಕೆಂಡ್ ಆರ್ಡರ್ ಈಕ್ವೇಶನ್ ಇನ್ ಲ್ಯಾಂಬ್ಡಾ ಬಂದಿತ್ತು, ಎರಡು ರೂಟ್ಸ್ ರಿಪೀಟ್ ಆಗಿದ್ರೆ ಒಂದು ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಸೊ ಫಾರ್ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಆಫ್ ಐಗನ್ ವ್ಯಾಲ್ಯೂ ಓನ್ಲಿ ಯು ಕ್ಯಾನ್ ಫೈಂಡ್ ದಿ ಐಗನ್ ವೆಕ್ಟಾರ್. ಸೊ ಸೇ ಲ್ಯಾಂಬ್ಡಾ ಒನ್ ಕರೆಸ್ಪಾಂಡಿಂಗ್ ಟು ಈಚ್ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂ, ಲೆಟ್ ಅಸ್ ಸೇ ಲ್ಯಾಂಬ್ಡಾ ಒನ್ ಈಸ್ ಎ ಡಿಸ್ಟಿಂಕ್ಟ್ ವ್ಯಾಲ್ಯೂ, ಅದಕ್ಕೆ ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಎಕ್ಸ್ ಟು ಎಕ್ಸೆಟ್ರಾ ಎಕ್ಸ್ ಎನ್ ಟ್ರಾನ್ಸ್ಪೋಸ್, ಅದೇ ಇಲ್ಲಿ ಟಿ ಅಂತ ಬರೆದಿದ್ದೀನಿ, ದಟ್ ಶೋಸ್ ಇಟ್ ಈಸ್ ಟ್ರಾನ್ಸ್ಪೋಸ್ ಆಫ್ ದಿಸ್ ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ, ಕಾಲಮ್ ಮ್ಯಾಟ್ರಿಕ್ಸ್. ಸೊ ಕಾಲಮ್ ಬರೀಲಿಕ್ಕೆ ಇಲ್ಲಿ ತುಂಬ ಸ್ಪೇಸ್ ಜಾಸ್ತಿ ಆಗುತ್ತೆ ಅಂತ ಇದನ್ನು ಈ ರೀತಿಯಲ್ಲಿ ಬರೆದಿರೋದಷ್ಟೇ. ಸೊ ದ ಎಕ್ಸ್ ಎಕ್ಸ್ ಈಸ್ ದ ಮ್ಯಾಟ್ರಿಕ್ಸ್ ಆಫ್ ಅನ್ನೋನ್ಸ್, ವಾಟ್ ವಿ ಯೂಸ್ ಟು ರೈಟ್ ಯೂಶ್ವಲಿ ಇನ್ ಅವರ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ನೋ ಸಿಮಿಲರ್ ವೇ ಹಿಯರ್. ಸೊ ಓನ್ಲಿ ದ ಥಿಂಗ್ ಈಸ್ ಹಿಯರ್ ವಿ ಆರ್ ಟಾಕಿಂಗ್ ಇಟ್ ಇನ್ ಟರ್ಮ್ಸ್ ಆಫ್ ಐಗನ್ ವ್ಯಾಲ್ಯೂಸ್ ಅಂಡ್ ಐಗನ್ ವೆಕ್ಟಾರ್. ಸೊ ದಿಸ್ ಈಸ್ ಐಗನ್ ವೆಕ್ಟಾರ್ ವಿಚ್ ಇಸ್ ಎ ಕಾಲಮ್ ವೆಕ್ಟಾರ್ ಅಂಡ್ ಇನ್ ಡೆಫಿನೇಷನ್ ಆಲ್ಸೋ ವಿ ಹ್ಯಾವ್ ಸೆಟ್ ದಟ್ ದಿಸ್ ಈಸ್ ನಥಿಂಗ್ ಬಟ್ ಅ ನಾನ್ ಝೀರೋ ಕಾಲಮ್ ವೆಕ್ಟಾರ್ ಅಂತ ಹೇಳಿದ್ದೀವಿ. ಸೊ ಇಲ್ಲಿ ರೋ ಬರೆದು ಟ್ರಾನ್ಸ್ಪೋಸ್ ಬರೆದಿರೋದ್ರಿಂದ ಇದು ನಮಗೇನು ಇದು ಕಾಲಮ್ ಮ್ಯಾಟ್ರಿಕ್ಸ್ ಬಗ್ಗೆನೆ ನಾವು ಮಾತಾಡ್ತಾ ಇರೋದು. ಅಂಡ್ ರೈಟ್ ಅದನ್ನು ಇದಾದ್ಮೇಲೆ ಮ್ಯಾಟ್ರಿಕ್ಸ್ ಈಕ್ವೇಷನ್ನ ಬರೀರಿ, ಎ ಮೈನಸ್ ಲ್ಯಾಂಬ್ಡಾ ಐ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಡಿಟರ್ಮಿನೆಂಟ್ ಅಲ್ಲ ಇದು, ಜಸ್ಟ್ ಎ ಮೈನಸ್ ಲ್ಯಾಂಬ್ಡಾ ಐ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಅಂಡ್ ಇನ್ ದಟ್ ಈಕ್ವೇಷನ್ ಸೆಟ್ ಲ್ಯಾಂಬ್ಡಾ, ಇಲ್ಲೇನು ಲ್ಯಾಂಬ್ಡಾ ಇರುತ್ತಲ್ವ ಅದೇನಿದೆ ತೊಗೊಂಡಿದ್ದೀವಿ ನಾವು ಇವಾಗ ಲ್ಯಾಂಬ್ಡಾ ಒನ್ ಅಂತ ತೊಗೊಂಡಿದ್ವಿ. ಸೊ ಸೆಟ್ ದಟ್ ವ್ಯಾಲ್ಯೂ ಆ್ಯಸ್ ಲ್ಯಾಂಬ್ಡಾ ಒನ್ ಇನ್ ದಿಸ್ ಮ್ಯಾಟ್ರಿಕ್ಸ್ ಈಕ್ವೇಷನ್ ಅಂಡ್ ಸಾಲ್ವ್ ಇಟ್ ಫಾರ್ ಎಕ್ಸ್. ಸೊ ಇಲ್ಲಿ ಲ್ಯಾಂಬ್ಡಾ ಗೊತ್ತಿರ್ತಿರಲಿಲ್ಲ, ಇಲ್ಲಿ ಇವಾಗ ಈ ಲ್ಯಾಂಬ್ಡಾ ಒನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ನಿಮಗೊಂದು ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಬರುತ್ತೆ, ಆ ಸಿಸ್ಟಮ್ ಆಫ್ ಈಕ್ವೇಷನ್ನ ಸಾಲ್ವ್ ಮಾಡಿ ಫಾರ್ ಎಕ್ಸ್. ಅಂಡ್ ದ ಸೊಲ್ಯೂಷನ್ ಎಕ್ಸ್ ಒನ್ ಸೋ ಒಪ್ಟೇನ್ಡ್ ಈಸ್ ದ ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ದ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಒನ್. ಇಲ್ಲಿ ಏನು ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಬಂದಿರುತ್ತಲ್ವ ಅದನ್ನು ಸಾಲ್ವ್ ಮಾಡಿದ್ವಿ, ಅದನ್ನು ನೀವು ಕಾಲಮ್ ಮ್ಯಾಟ್ರಿಕ್ಸ್ ಆಗಿ ಬರೆದ್ರೆ ವಾಟ್ ಎವರ್ ಯು ಹ್ಯಾವ್ ಗಾಟ್ ಈಸ್ ದ ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ದ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಒನ್. ಸಿಮಿಲರ್ಲಿ ದ ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ಅದರ್ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್ ಕ್ಯಾನ್ ಬಿ ಒಪ್ಟೇನ್ಡ್, ಅಂದರೆ ಇಲ್ಲಿ ಸಪೋಸ್ ನಿಮಗೆ ಹೆಚ್ಚಿನಿಗೆ ಡಿಸ್ಟಿಂಕ್ಟ್ ರೂಟ್ಸ್ ಬಂದಿದ್ರೆ ಸೊ ಈಚ್ ಒನ್ ಆಫ್ ದ ಡಿಸ್ಟಿಂಕ್ಟ್ ರೂಟ್ ಯು ವಿಲ್ ಬಿ ಗೆಟಿಂಗ್ ಐಗನ್ ವೆಕ್ಟರ್. ಸೊ ಒಂದು ಇಲ್ಲಿ ಲ್ಯಾಂಬ್ಡಾ ಒನ್ನಿಗೆ ಮಾಡಿದ್ವಿ, ಅದೇ ಥರ ಲ್ಯಾಂಬ್ಡಾ ಟೂನು ಎಲ್ಲವೂ ಡಿಸ್ಟಿಂಕ್ಟ್ ಆಗಿದ್ರೆ ಡಿಫ್ರೆಂಟ್ ಆಗಿರೋ ಐಗನ್ ವೆಕ್ಟರ್ಸ್ ಬರುತ್ತೆ, ಅದರಲ್ಲಿ ಒಂದು ಎರಡು ಮೂರು ಸಪೋಸ್ ರಿಪೀಟ್ ಆಗಿದ್ರೆ ಆ ರಿಪೀಟ್ಗೆಲ್ಲ ಸೇರಿ ಒಂದೇ ಇರುತ್ತೆ, ಯಾವ್ದು ನಾನ್ ರಿಪೀಟ್ ಇರುತ್ತೋ ಅದಕ್ಕೆ ಒಂದೊಂದಾಗಿ ಸಪ್ರೇಟ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ದಿಸ್ ಈಸ್ ದ ವರ್ಕಿಂಗ್ ರೂಲ್ ಟು ಗೆಟ್ ದ ಐಗನ್ ವ್ಯಾಲ್ಯೂಸ್ ಅಂಡ್ ಐಗನ್ ವೆಕ್ಟರ್ಸ್. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ವರ್ಕಿಂಗ್ ರೂಲ್ ವಿ ಶಿಲ್ ಟ್ರೈ ಟು ಸಾಲ್ವ್ ಫ್ಯೂ ಎಕ್ಸಾಂಪಲ್ಸ್. ದಟ್ ಮೀನ್ಸ್ ಟೇಕ್ ಎ ಮ್ಯಾಟ್ರಿಕ್ಸ್, ಫೈಂಡ್ ದ ಐಗನ್ ವ್ಯಾಲ್ಯೂಸ್ ಅಂಡ್ ಹೆನ್ಸ್ ಫೈಂಡ್ ದ ಐಗನ್ ವೆಕ್ಟರ್ಸ್. ಆಸ್ ಪರ್ ದ ವರ್ಕಿಂಗ್ ರೂಲ್ ವಿ ಹ್ಯಾವ್ ಟೇಕನ್ ಅ ಫ್ಯೂ ಎಕ್ಸಾಂಪಲ್ಸ್ ಹಿಯರ್, ಅಂಡ್ ದ ಫಸ್ಟ್ ಎಕ್ಸಾಂಪಲ್ ದಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್ ಈಸ್ ಫೈಂಡ್ ದ ಐಗನ್ ವ್ಯಾಲ್ಯೂಸ್ ಅಂಡ್ ಐಗನ್ ವೆಕ್ಟರ್ಸ್ ಆಫ್ ದ ಫಾಲೋಯಿಂಗ್ ಥರ್ಡ್ ಆರ್ಡರ್ ಮ್ಯಾಟ್ರಿಸೀಸ್. ಆಸ್ ಐ ಟೋಲ್ಡ್ ಯು ವಿ ಆರ್ ಕನ್ಸಿಡರಿಂಗ್ 3x3 ಮ್ಯಾಟ್ರಿಸೀಸ್. ಒನ್ ಥಿಂಗ್ ಯು ಬಿ ಶೋರ್ ದಟ್ whatever the matrix that we are taking should be a square matrix, because eigenvalues and eigenvectors exist only for square matrices. In the previous session we had looked at 2x2 matrix of order 2x2, and here we are taking up examples where the order of the matrix is 3. So here the problem given is 1 0 -1 1 2 1 2 2 3. So there is a 3x3 matrix which we'll have to
solve and try to know what are the eigenvalues and eigen, what are the eigenvalues and eigenvectors. As per the working rule, what we have to do first? First step en helutte working rule do, find the characteristic equation anta helutte. Aamele second step en helutte, find the eigenvalues. That means solve the characteristic equation, get the eigenvalues. Then third step says that you have to consider a column matrix of unknowns, and then you will have to take the matrix equation A minus lambda I of x equal to 0 and set lambda is equal to whatever the eigenvalues nimig bandiruttalva illi 3 by 3 iradandre maximum 3 barutte. So ondanna lambda 1 ankolli, ondanna lambda 2 ankolli, mattondanna lambda 3 ankolli. So lambda 1 ge first a minus lambda I of x alli lambda na lambda 1 anta set madidre ondu set of equations, set of 3 by 3 equations barutte. And we know how to solve system of equations. So we'll have to go by whatever the procedure that we have adopted earlier, like reducing it to row reduced echelon form and then writing the solution. So once you get your x, y and z or x1, x2, x3, the unknowns, just write the column matrix capital X1. Illi lambda 1 tagondirodrinda X1 anta kariri, which will be equal to x1, x2, x3 anta tagondidre column matrix x1, x2, x3 irutte, illandre x, y, z irutte. Nimge en values bandirutto system of equation na solve madadmele adanna ee matrix alli substitute madadre nimge eigen vector bantu. Eigen vector corresponding to that eigen value. Ade reetiyagi nimge distinct idre muru, illi for example muru roots irutte ankolli. So muru roots nu different agidre muru ku different agiro eigen vectors find out madbeku. Suppose moorunu repeat aagibittidre one eigen value agutte, one eigen vector find out madidre saagagutte. So repeated idre one sala madbeku, non repeats kella one sala madbeku. First what we will do here is let A be the given matrix. Okay, let A is equal to 1 0 minus 1, then 1 2, 1, then 2, 2, 3. This is the matrix. So, step 1 prakara first en madbeku, you have to find the characteristic equation. So, now the characteristic equation is en baruthe characteristic equation no? Determinant of A minus lambda I is equal to 0. So what will be that? So that implies determinant of 1 minus lambda 0. A minus lambda andre only diagonal elements jate lambda na nanu subtract madbeku ashte. 1 minus lambda 0 minus 1 1 2 minus lambda 1 and 2 2 3 minus lambda. This is equal to 0. Expand this, you are going to get an equation in lambda. So how will you expand? Usual determinant expansion, that will be 1 minus lambda into 2 minus lambda into 3 minus lambda. Okay, so this one and this one minus 2. Okay, next term is plus 0 into 2 minus 3 minus lambda. Anyhow, 0 into the term is going to be 0. And lastly, we will have minus 1 into 2 minus 2 times of 2 minus lambda, which is equal to 0. Now, we will have to simplify this expression to get an equation in lambda. So, that gives you 1. We shall just try to simplify the terms inside. So, that gives you 1 minus lambda into 2 minus lambda into 3 minus lambda madadre lambda square minus 5 lambda plus 6 plus 6 and then you have minus 2 as it is. So next term 0 irutte hagagi nan barita illa minus inside terms pariyana 2 minus 4 plus 2 lambda is equal to 0. Okay, simplify madkolli. Equation barovargu simplify madkona. 1 minus lambda into
ಏನಾಗುತ್ತೆ ಒಳಗಡೆ ಟರ್ಮು ಲ್ಯಾಮ್ಡಾ ಸ್ಕ್ವೇರ್ ಮೈನಸ್ ಫೈವ್ ಲ್ಯಾಮ್ಡಾ ಪ್ಲಸ್ ಫೋರ್ ಓಕೆ ಮೈನಸ್ ಆಫ್ ಟೂ ಮೈನಸ್ ಫೋರ್ ಅಂದರೆ ಮೈನಸ್ ಟೂ ಪ್ಲಸ್ ಟೂ ಲ್ಯಾಮ್ಡಾ ಇಸ್ ಈಕ್ವಲ್ ಟು ಝೀರೋ ಸೊ ದಿಸ್ ವಿಲ್ ಬಿ ಒನ್ ಮೈನಸ್ ಲ್ಯಾಮ್ಡಾ ಇಂಟು ವಿ ಕ್ಯಾನ್ ಜಸ್ಟ್ ಮಲ್ಟಿಪ್ಲೈ ಸೊ ವಾಟ್ ವಿ ಡೂ ಈಸ್ ಫಸ್ಟ್ ಒನ್ ಇಂದ ಒಂದು ಟರ್ಮ್ನ ಮಲ್ಟಿಪ್ಲೈ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡೋಣ ದೇರ್ ಇಸ್ ನೋ ನೀಡ್ ಟು ರಿಪೀಟ್ ದಿಸ್ ಸ್ಟೆಪ್ ಒನ್ಸ್ ಅಗೇನ್ ಸೊ ದಿಸ್ ಈಸ್ ಜಸ್ಟ್ ಮಲ್ಟಿಪ್ಲೈ ದಿಸ್ ಟರ್ಮ್ ಬೈ ಒನ್ ಮೈನಸ್ ಲ್ಯಾಮ್ಡಾ ಸೊ ವಾಟ್ ಡೂ ಐ ಗೆಟ್ ಒನ್ ಒನ್ ಇಂಟು ಸೊ ಲ್ಯಾಮ್ಡಾ ಸ್ಕ್ವೇರ್ ಮೈನಸ್ ಫೈವ್ ಲ್ಯಾಮ್ಡಾ ಪ್ಲಸ್ ಫೋರ್ ಮೈನಸ್ ಲ್ಯಾಮ್ಡಾ ಇಂಟು ಮೈನಸ್ ಲ್ಯಾಮ್ಡಾ ಇಂಟು ಲ್ಯಾಮ್ಡಾ ಸ್ಕ್ವೇರ್ ಮೈನಸ್ ಲ್ಯಾಮ್ಡಾ ಕ್ಯೂಬ್ ಮೈನಸ್ ಲ್ಯಾಮ್ಡಾ ಇಂಟು ಮೈನಸ್ ಫೈವ್ ಲ್ಯಾಮ್ಡಾ ಪ್ಲಸ್ ಫೈವ್ ಲ್ಯಾಮ್ಡಾ ಸ್ಕ್ವೇರ್ ಮೈನಸ್ ಲ್ಯಾಮ್ಡಾ ಪ್ಲಸ್ ಫೋರ್ ಈಸ್ ಮೈನಸ್ ಫೋರ್ ಲ್ಯಾಮ್ಡಾ ಇಲ್ಲೊಂದು ಟರ್ಮ್ ಇದೆ ಅಲ್ವಾ ದೇರ್ ಈಸ್ ಒನ್ ಮೋರ್ ಟರ್ಮ್ ಹಿಯರ್ ಸೊ ವಿಲ್ ಜಸ್ಟ್ ಟ್ರೈ ಟು ಸಿಂಪ್ಲಿಫೈ ದಟ್ ಸೊ ವಾಟ್ ಈಸ್ ದಟ್ ಟರ್ಮ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಹಿಯರ್ ಈಸ್ ಮೈನಸ್ ಆಫ್ ಮೈನಸ್ ಈಸ್ ಪ್ಲಸ್ ಟೂ ಪ್ಲಸ್ ಇಂಟು ಮೈನಸ್ ಮೈನಸ್ ಟೂ ಲ್ಯಾಮ್ಡಾ ಈಸ್ ಈಕ್ವಲ್ ಟು ಝೀರೋ ಸೊ ದಿಸ್ ವೆನ್ ಐ ಕಲೆಕ್ಟ್ ದ ಟರ್ಮ್ಸ್ ಟುಗೆದರ್ ಸೊ ಫಸ್ಟು ಹೈಯರ್ ಆರ್ಡರ್ ಇಂದ ಬರೆಯೋಣ ಸೊ ಇಲ್ಲಿ ಲ್ಯಾಮ್ಡಾ ಕ್ಯೂಬ್ ಟರ್ಮು ಆಮೇಲೆ ಲ್ಯಾಮ್ಡಾ ಸ್ಕ್ವೇರ್ ಟರ್ಮ್ಸು ಓಕೆ ಆಮೇಲೆ ಲ್ಯಾಮ್ಡಾ ಟರ್ಮ್ಸು ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ಸ್ ವಿ ಕ್ಯಾನ್ ಟ್ರೈ ಟು ರೈಟ್ ಲೈಕ್ ದಟ್ ದಿಸ್ ಗಿವ್ಸ್ ಯು ಮೈನಸ್ ಲ್ಯಾಮ್ಡಾ ಕ್ಯೂಬ್ ಪ್ಲಸ್ ಫೈವ್ ಲ್ಯಾಮ್ಡಾ ಸ್ಕ್ವೇರ್ ಪ್ಲಸ್ ಲ್ಯಾಮ್ಡಾ ಸ್ಕ್ವೇರ್ ಈಸ್ ಸಿಕ್ಸ್ ಲ್ಯಾಮ್ಡಾ ಸ್ಕ್ವೇರ್ ಆ್ಯಂಡ್ ದೆನ್ ಯು ಹ್ಯಾವ್ ಮೈನಸ್ ಫೈವ್ ಲ್ಯಾಮ್ಡಾ ಮೈನಸ್ ಫೋರ್ ಲ್ಯಾಮ್ಡಾ ಮೈನಸ್ ಟೂ ಲ್ಯಾಮ್ಡಾ ಸೊ ದಟ್ ಗಿವ್ಸ್ ಯು ಮೈನಸ್ ಲೆವೆನ್ ಲ್ಯಾಮ್ಡಾ ಪ್ಲಸ್ ಫೋರ್ ಪ್ಲಸ್ ಟೂ ಈಸ್ ಪ್ಲಸ್ ಸಿಕ್ಸ್ ಈಕ್ವಲ್ ಟು ಝೀರೋ ಸೊ ದಿಸ್ ಈಸ್ ದ ಈಕ್ವೇಷನ್ ಇನ್ ಲ್ಯಾಮ್ಡಾ ಸೊ ದಿಸ್ ಈಸ್ ಯುವರ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಸೊ ಸಿನ್ಸ್ ವಿ ಹ್ಯಾವ್ ದ ಹ್ಯಾಬಿಟ್ ಆಫ್ ರೈಟಿಂಗ್ ದ ಫಸ್ಟ್ ಟರ್ಮ್ ವಿತ್ ಅ ಪಾಸಿಟಿವ್ ಸೈನ್ ಸೊ ಲೆಟ್ ಇಸ್ ಜಸ್ಟ್ ಮಲ್ಟಿಪ್ಲೈ ಥ್ರೋ ಔಟ್ ಬೈ ಮೈನಸ್ ಸೈನ್ ದೆನ್ ವಿಲ್ ರೈಟ್ ದಿಸ್ ಸೊ ದಟ್ ಕ್ಯಾನ್ ಬಿ ರಿಟರ್ನ್ ಒನ್ಸ್ ಅಗೇನ್ ಆಸ್ ಲ್ಯಾಮ್ಡಾ ಕ್ಯೂಬ್ ಮೈನಸ್ ಸಿಕ್ಸ್ ಲ್ಯಾಮ್ಡಾ ಸ್ಕ್ವೇರ್ ಪ್ಲಸ್ ಲೆವೆನ್ ಲ್ಯಾಮ್ಡಾ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಹೇಗೆ ಬಂತು ಈ ಸ್ಟೆಪ್ಪು ಪ್ರೀವಿಯಸ್ ಸ್ಟೆಪ್ನ ನಾನು ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ದೀನಿ ಹಾಗಾಗಿ ಈ ಸ್ಟೆಪ್ ಬಂದಿದೆ ಸೊ ಈಗ ನಮಗೆ ಕ್ಯೂಬಿಕ್ ಈಕ್ವೇಷನ್ ಇನ್ ಲ್ಯಾಮ್ಡಾ ಬಂದಿದೆ ಯು ನೋ ಹೌ ಟು ಸಾಲ್ವ್ ಎ ಕ್ಯೂಬಿಕ್ ಈಕ್ವೇಷನ್ ಯು ಕ್ಯಾನ್ ಐದರ್ ಗೋ ಫಾರ್ ಸಿಂಥೆಟಿಕ್ ಡಿವಿಷನ್ ಆರ್ ಫೈಂಡ್ ಐ ಮೀನ್ ಫಸ್ಟ್ ಟು ಗೋ ಫಾರ್ ಟು ಗೋ ಟು ಸಿಂಥೆಟಿಕ್ ಡಿವಿಷನ್ ಯು ಹ್ಯಾವ್ ಟು ಫಸ್ಟ್ ಫೈಂಡ್ ದ ರೂಟ್ ಬೈ ಟ್ರಯಲ್ ಆ್ಯಂಡ್ ಎರರ್ ಆರ್ ಯು ಕ್ಯಾನ್ ಡೂ ಬೈ ಕಾರ್ಡನ್ಸ್ ಮೆಥಡ್ ವಾಟ್ ಎವರ್ ದ ಮೆಥಡ್ಸ್ ಇಫ್ ಯು ನೋ ಅರ್ಲಿಯರ್ ಅದರ್ವೈಸ್ ಹಿಯರ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಈಸ್ ಫಸ್ಟ್ ಲೆಟ್ ಮೀ ಐ ವಿಲ್ ಫಸ್ಟ್ ಟ್ರೈ ಟು ಫೈಂಡ್ ಅ ರೂಟ್ ಬೈ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ ಈ ಎಕ್ಸ್ಪ್ರೆಷನಲ್ಲಿ ಯಾವ ವ್ಯಾಲ್ಯೂ ಲ್ಯಾಮ್ಡಾ ಕೊಟ್ಟರೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ ಅಂತ ಚೆಕ್ ಮಾಡ್ತೀನಿ ಅಂದರೆ ಲ್ಯಾಮ್ಡಾ ಈಕ್ವಲ್ ಟು ಒನ್ ಲ್ಯಾಮ್ಡಾ ಈಕ್ವಲ್ ಟು ಮೈನಸ್ ಒನ್ ಲ್ಯಾಮ್ಡಾ ಈಕ್ವಲ್ ಟು ಟೂ ಲ್ಯಾಮ್ಡಾ ಈಕ್ವಲ್ ಟು ಮೈನಸ್ ಟೂ ನಾಟ್ ನೆಸೆಸರಿಲಿ ಇಂಟೀಜರ್ಸ್ ಯು ಕೆನ್ ಈವನ್ ಪುಟ್ ರಿಯಲ್ ನಂಬರ್ಸ್ ಆಲ್ಸೋ ಬಟ್ ಸಿಂಪಲ್ ಆಗಿರಲಿ ಅನ್ನೋದಕ್ಕೋಸ್ಕರ ನಾನು ಆ ಥರ ಹೇಳ್ತಾ ಇದ್ದೀನಿ ಅಷ್ಟೆ ಹಾಗಾಗಿ ಇಲ್ಲಿ ಏನಿಡ್ಬೋದು ನಾವು ಲ್ಯಾಮ್ಡಾಗೆ ಫಸ್ಟ್ ಒನ್ ಇಟ್ಟು ನೋಡೋಣ ಅದೇನಾಗುತ್ತೆ ಸಪೋಸ್ ಇಫ್ ಐ ಪುಟ್ ಜಸ್ಟ್ ಲೆಟ್ ಮೀ ರೈಟ್ ಇಟ್ ಹಿಯರ್ ಆ್ಯಂಡ್ ದೆನ್ ಐ ವಿಲ್ ಲೆಟ್ ಜಸ್ಟ್ ದಿಸ್ ಈಸ್ ಅ ವರ್ಕಿಂಗ್ ಔಟ್ ಸೊ ವೆನ್ ಸಪೋಸ್ ಲ್ಯಾಮ್ಡಾ ಈಕ್ವಲ್ ಟು ಒನ್ ಏನಾಗುತ್ತೆ ನೋಡಿ ಒನ್ ಕ್ಯೂಬ್ ಮೈನಸ್ ಸಿಕ್ಸ್ ಒನ್ ಇಂಟು ಒನ್ ಸ್ಕ್ವೇರ್ ಪ್ಲಸ್ ಲೆವೆನ್ ಇಂಟು ಒನ್ ಮೈನಸ್ ಸಿಕ್ಸ್ ಸೊ ದಟ್ ಗಿವ್ಸ್ ಯು ಒನ್ ಮೈನಸ್ ಸಿಕ್ಸ್ ಪ್ಲಸ್ ಲೆವೆನ್ ಮೈನಸ್ ಸಿಕ್ಸ್ ಸೊ ದಿಸ್ ಈಸ್ ಈಕ್ವಲ್ ಟು ಝೀರೋ ಸೊ ವಾಟ್ ಡಸ್ ದಟ್ ಮೀನ್ ದಟ್ ಸಿಂಪ್ಲಿ ಮೀನ್ಸ್ ದಟ್ ದಿಸ್ ಈಸ್ ಸ್ಯಾಟಿಸ್ಫೈಯಿಂಗ್ ಲ್ಯಾಮ್ಡಾ ಈಕ್ವಲ್ ಟು ಒನ್ ಸ್ಯಾಟಿಸ್ಫೈಸ್ ದ ಈಕ್ವೇಷನ್ ದೇರ್ ಫೋರ್ ವಾಟ್ ಐ ಕ್ಯಾನ್ ಡೂ ಇವಾಗ ಲ್ಯಾಮ್ಡಾ ಈಕ್ವಲ್ ಟು ಒನ್ ಸ್ಯಾಟಿಸ್ಫೈ ಅಂದರೆ ಆಯಿತು ಆರ್ ಎಚ್ ಎಸ್ ಬಂತು ಎಲ್ ಎಚ್ ಎಸ್ ಅಲ್ಲಿ ಲ್ಯಾಮ್ಡಾ ಈಕ್ವಲ್ ಟು ಒನ್ ಇಟ್ಟಾಗ ಆರ್ ಎಚ್ ಎಸ್ ಅಲ್ಲಿ ಜೀರೋ ಇತ್ತು ಅದು ಬಂತು ಹಾಗಾಗಿ ಲ್ಯಾಮ್ಡಾ ಈಕ್ವಲ್ ಟು ಒನ್ ಈಸ್ ಎ ರೂಟ್ ಆಫ್ ದಿಸ್ ಈಕ್ವೇಷನ್ ಅಂತ ಈಸಿಯಾಗಿ ಹೇಳ್ಬೋದು ಸಪೋಸ್ ಲ್ಯಾಮ್ಡಾ ಈಕ್ವಲ್ ಟು ಒನ್ಗೆ ಇದು ಸ್ಯಾಟಿಸ್ಫೈ ಆಗಿರಲಿಲ್ಲ ಅಂದರೆ ಮೈನಸ್ ಒನ್ ಇಟ್ಟು ಚೆಕ್ ಮಾಡೋದು ಮತ್ತು ಅದಕ್ಕೂ ಆಗಲಿಲ್ಲ ಅಂದರೆ ಟೂ ಇಡೋದು ಮೈನಸ್ ಟೂ ಇಡೋದು ಈ ಥರ ಚೆಕ್ ಮಾಡ್ತಾ ಹೋಗಬೇಕು ಯಾವುದೋ ಒಂದು ರೂಟ್ ಬರುತ್ತೆ ಆಮೇಲಿಂದ ನಾವು ಅದನ್ನು ಡಿವೈಡ್ ಮಾಡಿ ರೂಟ್ ಗೊತ್ತಾಯಿತು ಅಂದರೆ ಫ್ಯಾಕ್ಟರ್ ಬಂತು ಅಂತ ಅರ್ಥ ಒಂದು ಸೊ ಫ್ಯಾಕ್ಟರಿಂದ ನೀವೇನು ಮಾಡ್ಬೋದು ಡಿವೈಡ್ ಮಾಡಿಬಿಟ್ಟು ಇನ್ನೊಂದು ಫ್ಯಾಕ್ಟರ್ಸ್ನ ಇನ್ನು ಉಳಿದಿರೋ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಕೋಬೋದು ಅಥವಾ ಸಿಂಥೆಟಿಕ್ ಡಿವಿಷನ್ನ ಯೂಸ್ ಮಾಡ್ಕೋಬೋದು ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಸೊ ವಾಟ್ ಕ್ಯಾನ್ ಐ ಡೂ ನೌ ಲೆಟ್ ಮೀ ರೈಟ್ ದಟ್ ಓಕೆ ವಿ ಶುಡ್ ರೈಟ್ ಬೈ ಟ್ರಯಲ್ ಅಂದರೆ ಚೆಕ್ ಮಾಡಿ ನೋಡಿದಾಗ ಅಂತ ಬೈ ಟ್ರಯಲ್ ಲ್ಯಾಮ್ಡಾ ಈಕ್ವಲ್ ಟು ಒನ್ ಈಸ್ ಎ ರೂಟ್
So what does that mean? Lambda equal to 1 is a root. Therefore, what is the conclusion? Therefore, lambda minus 1 is a factor. ಬರೀ ಒಂದು ಫ್ಯಾಕ್ಟರ್ ಅಲ್ಲ, ಇದು ಕ್ಯೂಬಿಕ್ ಇಕ್ವೇಶನ್ ಇರೋದ್ರಿಂದ ನನಗೆ ಉಳಿದಿರೋ ಫ್ಯಾಕ್ಟರ್ಸ್ ಬೇಕು. ಉಳಿದಿರೋ ಫ್ಯಾಕ್ಟರ್ಸ್ ಬಂದ್ರೆ ನನಗೆ ರೂಟ್ಸ್ನ ಫೈಂಡ್ ಔಟ್ ಮಾಡ್ಕೊಳಕ್ ಆಗುತ್ತೆ. ಸೊ ಲ್ಯಾಂಬ್ಡಾ ಮೈನಸ್ ಒನ್ ಈಸ್ ಅ ಫ್ಯಾಕ್ಟರ್ ಆಯಿತು. ಸೊ ಈ ಉಳಿದಿರೋ ಫ್ಯಾಕ್ಟರ್ ಬೇಕಂದ್ರೆ ಏನು ಮಾಡ್ತೀವಿ ನಾವು? ದೇರ್ ಫೋರ್ ವಾಟ್ ಯು ಕ್ಯಾನ್ ಡೂ ಈಸ್, ಐ ಟೋಲ್ಡ್ ಯು ಟೂ ಮೆಥಡ್ಸ್. ಯು ಕ್ಯಾನ್ ಗೋ ಫಾರ್ ಸಿಂಥೆಟಿಕ್ ಡಿವಿಷನ್, ಆರ್ ಯು ಕ್ಯಾನ್ ಡಿವೈಡ್ ಲ್ಯಾಂಬ್ಡಾ ಕ್ಯೂಬ್. ಅಂದರೆ ಇಲ್ಲಿ ಏನು ಎಕ್ಸ್ಪ್ರೆಷನ್ ಇದೆ ಅಲ್ವಾ, ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಸಿಕ್ಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಲೆವೆನ್ ಲ್ಯಾಂಬ್ಡಾ ಮೈನಸ್ ಸಿಕ್ಸ್ ಈಕ್ವಲ್ ಟು ಝೀರೋ, ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್ ಪಾಲಿನಾಮಿಯಲ್ನ ನಾವೇನು ಮಾಡ್ಬೋದು? ಸೊ ಡೋಂಟ್ ಟೇಕ್ ದಟ್ ಈಕ್ವಲ್ ಟು ಝೀರೋ, ಜಸ್ಟ್ ಕನ್ಸಿಡರ್ ದಿಸ್ ಟರ್ಮ್. ಸೊ ವಾಟ್ ಹ್ಯಾಪನ್ಸ್ ಇಫ್ ಯು ಡೂ ದಟ್? ದಟ್ ಗಿವ್ಸ್ ಯು ಎ ಪಾಲಿನಾಮಿಯಲ್ ಇನ್ ಲ್ಯಾಂಬ್ಡಾ ವಿಚ್ ಹ್ಯಾಸ್ ಟು ಬಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಮೈನಸ್ ಒನ್ ಟು ಗೆಟ್ ದ ಫ್ಯಾಕ್ಟರ್ಸ್. ಆ ಥರ ಆದರೂ ಮಾಡ್ಬೋದು. ಆದರೆ ನಾನಿಲ್ಲಿ ನನ್ನ ಸಿಂಥೆಟಿಕ್ ಡಿವಿಷನಿಂದ ನಾನು ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಲೆಟ್ ಅಸ್ ಸಿ ಹೌ ಟು ಗೋ ಫಾರ್ ಗೆಟಿಂಗ್ ದ ಅದರ್ ಫ್ಯಾಕ್ಟರ್ ಬೈ ಯೂಸಿಂಗ್ ಸಿಂಥೆಟಿಕ್ ಡಿವಿಷನ್. ಸೊ ಸಿಂಥೆಟಿಕ್ ಡಿವಿಷನ್ ಮಾಡಬೇಕಂದ್ರೂ ನನಗೆ ಇಲ್ಲೇನು ಬೇಕು? ಒಂದು ಫ್ಯಾಕ್ಟರ್ ಅಥವಾ ಒಂದು ರೂಟು ನನಗೆ ಬರಬೇಕು. ಸೊ ಸಿಂಥೆಟಿಕ್ ಡಿವಿಷನ್ ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಸೊ ಐ ವಿಲ್ ಜಸ್ಟ್ ರೈಟ್ ಇಟ್ ಬೈ ಹೈಲೈಟಿಂಗ್ ಇಟ್ ಇನ್ ಎ ಡಿಫ್ರೆಂಟ್ ಕಲರ್. ಓಕೆ, ಲೆಟ್ ಮೀ ಜಸ್ಟ್ ಯೂಸ್ ದಿಸ್ ಕಲರ್, ಸಿಂಥೆಟಿಕ್ ಡಿವಿಷನ್. ಸೊ ದಿಸ್ ಈಸ್ ಫಾರ್ ಯು. ದೇರ್ ಇಸ್ ನೋ ನೀಡ್ ಟು ರೈಟ್ ಸಿಂಥೆಟಿಕ್ ಡಿವಿಷನ್ ಅಂತ ಇದರಲ್ಲಿ ಎಕ್ಸಾಂಪಲಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ನಿಮಗೆ ಇದು ಗೊತ್ತಾಗಲಿ ಅಂತ ನಾನು ಇಲ್ಲಿ ಸಿಂಥೆಟಿಕ್ ಡಿವಿಷನ್ ಅಂತ ಬರೆದಿದ್ದೀನಿ ಅಷ್ಟೇ. ಸೊ ಹೇಗೆ ಬರಿತೀವಿ ಸಿಂಥೆಟಿಕ್ ಡಿವಿಷನಲ್ಲಿ ಅಂದರೆ, ನಾವು ರೂಟ್ಸ್, ಇದು ಏನು ಈಕ್ವೇಷನ್ ಇದೆ ಅಲ್ವಾ, ಅದ್ರ ಕೋಎಫಿಷಿಯೆಂಟ್ಸ್ನ ಬರ್ಕೊತೀವಿ ಫಸ್ಟ್, ಹೈಯೆಸ್ಟ್ ಆರ್ಡರಿಂದ ಲೋಯೆಸ್ಟ್ ಆರ್ಡರ್ಗೆ. ಇಲ್ಲೇನಿದೆ, ಹೈಯೆಸ್ಟ್ ಆರ್ಡರು ಲ್ಯಾಂಬ್ಡಾ ಕ್ಯೂಬ್ಸ್ ಕೋಎಫಿಷಿಯೆಂಟ್ ಏನಿದೆ, ಲ್ಯಾಂಬ್ಡಾ ಕ್ಯೂಬ್ಸ್ ಕೋಎಫಿಷಿಯೆಂಟು 1 ಇದೆ. ಆಮೇಲೆ ನೆಕ್ಸ್ಟ್ದು ಲ್ಯಾಂಬ್ಡಾ ಸ್ಕ್ವೇರ್ನ ಹೋಗಬೇಕು. ಲ್ಯಾಂಬ್ಡಾ ಸ್ಕ್ವೇರ್ಗೆ ಏನಿದೆ, -6 ಇದೆ. ಸೊ 1 - 6, ದೆನ್ ವಾಟ್ ಯು ಹ್ಯಾವ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ಸ್ಕ್ವೇರ್ ಆದಮೇಲೆ ನೆಕ್ಸ್ಟ್ ಡಿಗ್ರಿ ಯಾವುದು? ಲ್ಯಾಂಬ್ಡಾ ಪವರ್ 1, ಅದ್ರದ್ದು ಕೋಎಫಿಷಿಯೆಂಟ್ 11 ಇದೆ. ಆಮೇಲೆ ನೆಕ್ಸ್ಟ್ ಕೋಎಫಿಷಿಯೆಂಟ್ ಲ್ಯಾಂಬ್ಡಾ ಪವರ್ 0 ಅಂದರೆ ಕಾನ್ಸ್ಟೆಂಟ್, ಅದ್ರದ್ದು -6 ಇದೆ. ಓಕೆ, ಸೊ ಸಪೋಸ್ ಇಲ್ಲಿ ಮಾಡುವಾಗ ಯಾವುದಾದ್ರೂ ಒಂದೊಂದು ಟರ್ಮ್ಸ್ ಇರಲಿಲ್ಲ ಅಂದರೆ ಅದ್ರ ಕೋಎಫಿಷಿಯೆಂಟ್ನ ಅಲ್ಲದ್ ಬಿಟ್ಬಿಟ್ಟು ಆ ಜಾಗನ ಫಿಲ್ ಮಾಡಬೇಕು. ಆ್ಯಕ್ಚುಲಿ ಯು ಶುಡ್ ನಾಟ್, ಇಲ್ಲಿ ಇಲ್ಲ ಏನು ಟರ್ಮು ಅದಕ್ಕೆ ಅದ್ರ ಮುಂದೆ ನೆಕ್ಸ್ಟ್ ಟರ್ಮ್ ಬರ್ಬಿಡೋಣ ಅನ್ನೋ ಹಾಗಿಲ್ಲ. ಸೊ ಆ ಕೋಯಲ್ಲಿ ಏನು ಬರ್ದಿದೀವೋ ಅದು, ದಟ್ ಇಂಪ್ಲೈಸ್ ಈ ಫಸ್ಟ್ ಟರ್ಮು ಹೈಯೆಸ್ಟ್ ಪವರ್ದು, ನೆಕ್ಸ್ಟ್ ಟರ್ಮ್ ಅದ್ರ ಲೋಯೆಸ್ಟ್, ಅದ್ರ ನೆಕ್ಸ್ಟ್ ಪವರ್ದು, ಅದ್ರ ನೆಕ್ಸ್ಟ್ ಪವರ್ದು, ಆ ಥರ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಅಲ್ಲಿ ಇರಲಿಲ್ಲ ಅಂದರೆ ಸಪೋಸ್ ಯಾವುದಾದ್ರೂ ಟರ್ಮು, ಆ ಪ್ಲೇಸಲ್ಲಿ ನೀವು 0 ಬರ್ಕೊಳ್ಬೇಕಾಗತ್ತೆ ಕೋಎಫಿಷಿಯೆಂಟ್ನ. ಓಕೆ, ಸೊ ಈಗೇನು ಮಾಡಬೇಕು? ನಮ್ಗೆ ಆಲ್ರೆಡಿ ಲ್ಯಾಂಬ್ಡಾ ಈಕ್ವಲ್ ಟು 1 ಈಸ್ ಎ ರೂಟ್ ಅಂತ ಗೊತ್ತಿದೆ. ಸೊ ಈಗೇನು ಮಾಡ್ಕೋಬೇಕು? ಹಿಂಗೆ ಬರಲಿ. ಸೊ ದೀಸ್ ಆರ್ ನಾಟ್ ನೀಡೆಡ್ ನೌ. ಸೊ ಲೆಟ್ ಮೀ ಜಸ್ಟ್ ರೈಟ್ 1 ಅಂತ ರೂಟ್ ಬಂದಿದೆ ಆಲ್ರೆಡಿ ಅಲ್ವಾ. ಸೊ 1 ಇಲ್ಲಿ ಇಟ್ಕೋಣ. ಇಲ್ಲೇನಾಗುತ್ತೆ ನೋಡಿ, ಫಸ್ಟ್ 0 ಹಾಕ್ಬೇಕು ಇಲ್ಲಿ ಯಾವಾಗಲೂ. ಯಾಕೆ ಅಂದರೆ ಲ್ಯಾಂಬ್ಡಾ ಇದನ್ನು ಆ್ಯಕ್ಚುಲಿ ಡಿವಿಷನೇ ಮಾಡ್ತಾ ಇರೋದು ನಾವು, ಎಲ್ಲ ಫುಲ್ ಎಕ್ಸ್ಪ್ರೆಷನ್ ತಗೊಂಡು ಡಿವಿಷನ್ ಮಾಡಲಾರ್ದಂಗೆ ಈ ಥರ ಸಿಂಪಲ್ ಆಗಿ ಡಿವಿಷನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಫಸ್ಟು ಲ್ಯಾಂಬ್ಡಾ ಮೈನಸ್ 1ನ, ಲ್ಯಾಂಬ್ಡಾ ಕ್ಯೂಬ್ ಮೈನಸ್ 6 ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 11 ಲ್ಯಾಂಬ್ಡಾ ಮೈನಸ್ 6ನ ಲ್ಯಾಂಬ್ಡಾ ಮೈನಸ್ 1ನಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಬರೋ ಫ್ಯಾಕ್ಟ್ರು ಡೆಫಿನೆಟ್ ಆಗಿ 1 ಡಿಗ್ರಿ ಲೆಸ್ ಇರುತ್ತೆ. ಅದಕ್ಕೆ ಇದು ಕ್ಯೂಬಿಕ್ ಟರ್ಮ್ ಇರೋದ್ರಿಂದ ಅದ್ರ ಕೆಳಗಡೆ ನಾನು 0 ಹಾಕ್ಕೊಳ್ತೀನಿ. ಸೊ ಇಲ್ಲಿ ಏನಾಗುತ್ತೆ, ಇವಾಗ 1 + 0 ಮಾಡ್ಕೋಬೇಕು, 1 ಬರುತ್ತೆ. ಓಕೆ, ದೆನ್ 1 - 1. ಸೊ ದೆನ್ -6 + 1, -6 + 1 ಈಸ್ -5. ದೆನ್ -5 × 1 ಈಸ್ -5. ಓಕೆ, 11 + −5, 11 + −5 ಅಂದರೆ 11 - 5, 11 - 5 ಅಂದರೆ ಏನು ಬರುತ್ತೆ? 6 ಬರುತ್ತೆ. ಓಕೆ, ದೆನ್ 6 - 1 = 6, ಆ್ಯಂಡ್ -6 + 6 ಈಸ್ 0. ಸೊ ಇಲ್ಲಿ ಯಾವಾಗಲೂ ಒಂದು ರೂಟ್ ಬಂದಿದ್ರೆ ನಿಮಗೆ ಏನಾಗುತ್ತೆ, ಈ ಲಾಸ್ಟ್ ಟರ್ಮ್ ಏನಿರುತ್ತಲ್ವಾ, ದಿಸ್ ಲಾಸ್ಟ್ ಟರ್ಮ್, ದಿಸ್ ಟರ್ನ್ಸ್ ಔಟ್ ಟು ಬಿ 0 ಆಲ್ವೇಸ್. ಓಕೆ, ಈಗ ಇಲ್ಲೇನು ಬಂದಿದ್ದಾವಲ್ವಾ ನಿಮಗೆ ಉಳಿದಿರೋ ಟರ್ಮ್ಸು, ದೀಸ್ ಟರ್ಮ್ಸ್ ವಾಟ್ ಎವರ್ ಯು ಹ್ಯಾವ್ ಗಾಟ್, ದೀಸ್ ಟರ್ಮ್ಸ್ ವಾಟ್ ಎವರ್ ಯು ಹ್ಯಾವ್ ಗಾಟ್ ಹಿಯರ್, 1 - 5 - 6 ಅಂತ ಏನು ಬಂದಿದೆ ಅವಲ್ವಾ, ದೇ ಆರ್ ದ ಕೋಎಫಿಷಿಯೆಂಟ್ಸ್ ಆಫ್ ಲ್ಯಾಂಬ್ಡಾ ಸ್ಕ್ವೇರ್, ಲ್ಯಾಂಬ್ಡಾ ಅಂಡ್ ಕಾನ್ಸ್ಟೆಂಟ್. ಯಾಕೆ? ನೆಕ್ಸ್ಟ್ ಫ್ಯಾಕ್ಟರ್ದು ಇದು.
ಯಾಕೆ ಅಂದರೆ ಈ ಲ್ಯಾಮ್ಡಾ ಕ್ಯೂಬ್ ಇರೋ ಒಂದು ಪಾಲಿನಾಮಿಯಲ್ನ ಲ್ಯಾಮ್ಡಾ ಮೈನಸ್ ಒನ್ ನಂಬ ಒಂದು ಫಸ್ಟ್ ಆರ್ಡರ್ ಪಾಲಿನಾಮಿಯಲ್ಲಿಂದ ನಾವು ಡಿವೈಡ್ ಮಾಡ್ತಾ ಇದ್ದೀವಿ. ಅವಾಗ ನೆಕ್ಸ್ಟ್ ಬರೋದು ಲ್ಯಾಮ್ಡಾ ಸ್ಕ್ವಯರ್ ಇರೋದೇ ಪಾಲಿನಾಮಿಯಲ್ ಬರುತ್ತೆ, ಅದರದ್ದು ಕೋಯಿಫಿಷಿಯೆಂಟ್ಸ್ ಇದು. ಸೊ ಇವಾಗ ಏನು ಬಂತು ನಿಮ್ಗೆ ಹಂಗಿದ್ರೆ, ನಿಮ್ಗೆ ಇದು ಲ್ಯಾಮ್ಡಾ ಕ್ಯೂಬ್ ಮೈನಸ್ ಸಿಕ್ಸ್ ಲ್ಯಾಮ್ಡಾ ಸ್ಕ್ವಯರ್ ಪ್ಲಸ್ ಲೆವೆನ್ ಲ್ಯಾಮ್ಡಾ ಮೈನಸ್ ಸಿಕ್ಸ್ಗೆ ಏನಂತ ಬರಿಬೋದು ಅಂದರೆ, ನಾನು ಲ್ಯಾಮ್ಡಾ ಮೈನಸ್ ಒನ್ ಇಂಟು ಲ್ಯಾಮ್ಡಾ ಸ್ಕ್ವಯರ್ ಮೈನಸ್ ಫೈವ್ ಲ್ಯಾಮ್ಡಾ ಪ್ಲಸ್ ಸಿಕ್ಸ್ ಅಂತ ಬರಿಬೋದು. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಇಫ್ ಯು ಆರ್ ಫೀಲಿಂಗ್ ದಟ್ ದಿಸ್ ಮೆಥಡ್ ಈಸ್ ಲಿಟಲ್ ಟಿಡಿಯಸ್ ಫಾರ್ ಯು, ವಾಟ್ ಯು ಕ್ಯಾನ್ ಡೂ ಈಸ್ ಯು ಕ್ಯಾನ್ ಜಸ್ಟ್ ಟೇಕ್ ಲ್ಯಾಮ್ಡಾ ಕ್ಯೂಬ್ ಮೈನಸ್ ಸಿಕ್ಸ್ ಲ್ಯಾಮ್ಡಾ ಸ್ಕ್ವೇರ್ ಪ್ಲಸ್ ಲೆವೆನ್ ಲ್ಯಾಮ್ಡಾ ಮೈನಸ್ ಸಿಕ್ಸ್ ಅಂಡ್ ಡಿವೈಡ್ ಇಟ್ ಬೈ ಲ್ಯಾಮ್ಡಾ ಮೈನಸ್ ಒನ್. ಯೂಶುವಲ್ ಡಿವಿಷನ್ ಮಾಡ್ತಿರಲ್ಲ, ರ್ಯಾಷನಲ್ ಫಂಕ್ಷನ್ಸ್ನ ಡಿವಿಷನ್ ಮಾಡೋದು ಆ ಥರ ಮಾಡ್ಕೊಂಡಾಗ ನಿಮಗೆ ಏನು ಬರುತ್ತೆ, ಲ್ಯಾಮ್ಡಾ ಕ್ವೋಷನ್ ಟು ಲ್ಯಾಮ್ಡಾ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಬರುತ್ತೆ. ಸೊ ದಟ್ ಯು ಕ್ಯಾನ್ ಯೂಸ್ ಆಸ್ ದ ನೆಕ್ಸ್ಟ್ ಫ್ಯಾಕ್ಟರ್. ಓಕೆ, ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ವಾಟ್ ವಿ ಕ್ಯಾನ್ ಡೂ ನೌ, ವಿ ಕ್ಯಾನ್ ರೈಟ್ ಲ್ಯಾಮ್ಡಾ ಕ್ಯೂಬ್ ಮೈನಸ್ ಸಿಕ್ಸ್ ಲ್ಯಾಮ್ಡಾ ಸ್ಕ್ವೇರ್ ಪ್ಲಸ್ ಲೆವೆನ್ ಲ್ಯಾಮ್ಡಾ ಮೈನಸ್ ಸಿಕ್ಸ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್. ಹೌ ವಿಲ್ ಯು ರೈಟ್? ದೇರ್ ಫೋರ್ ಲ್ಯಾಮ್ಡಾ ಕ್ಯೂಬ್ ಮೈನಸ್ ಸಿಕ್ಸ್ ಲ್ಯಾಮ್ಡಾ ಸ್ಕ್ವೇರ್ ಪ್ಲಸ್ ಲೆವೆನ್ ಲ್ಯಾಮ್ಡಾ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಲ್ಯಾಮ್ಡಾ ಮೈನಸ್ ಒನ್ ಇಂಟು ಲ್ಯಾಮ್ಡಾ ಸ್ಕ್ವೇರ್ ಮೈನಸ್ ಫೈವ್ ಲ್ಯಾಮ್ಡಾ ಪ್ಲಸ್ ಸಿಕ್ಸ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಝೀರೋ, ಬಿಕಾಸ್ ನಮಗೆ ಫಸ್ಟ್ಗೆ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಏನು ಬಂದಿದೆ ಈಕ್ವಲ್ ಟು ಝೀರೋ ಅಂತ ಬಂದಿದೆ. ಸೊ ಇದನ್ನು ನಾವು ಇವಾಗ ನೋಡಿ, ಇಲ್ಲಿ ಏನು ಬಂದಿದೆ, ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ಲಿ ಲ್ಯಾಮ್ಡಾ ಇದೆ ಅಲ್ವಾ, ವಿ ನೋ ಹೌ ಟು ಸಾಲ್ವ್ ಸೆಕೆಂಡ್ ಡಿಗ್ರಿ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ವಿ ಕ್ಯಾನ್ ಈಸಿಲಿ ಸಾಲ್ವ್ ದಟ್. ಸೊ ಹೌ ವಿಲ್ ಯು ಡೂ ದಿಸ್? ಯು ಕ್ಯಾನ್ ಗೆಟ್ ದಟ್ ದಿಸ್ ಇಂಪ್ಲೈಸ್ ಲ್ಯಾಮ್ಡಾ ಮೈನಸ್ ಒನ್ ಇಂಟು, ಕ್ಯಾನ್ ಯು ಫ್ಯಾಕ್ಟರೈಸ್ ದಿಸ್ ಲ್ಯಾಮ್ಡಾ ಸ್ಕ್ವೇರ್ ಮೈನಸ್ ಫೈವ್ ಲ್ಯಾಮ್ಡಾ ಪ್ಲಸ್ ಸಿಕ್ಸ್? ಎಸ್, ಮೈನಸ್ ತ್ರೀ ಮೈನಸ್ ಟೂ. ಸೊ ದಟ್ ಗಿವ್ಸ್ ಯು ಲ್ಯಾಮ್ಡಾ ಮೈನಸ್ ಟೂ ಇಂಟು ಲ್ಯಾಮ್ಡಾ ಮೈನಸ್ ತ್ರೀ ಈಕ್ವಲ್ ಟು ಝೀರೋ. ಇಲ್ಲ ಅಂದರೆ ಡೈರೆಕ್ಟಾಗಿ ನೀವೇನು ಮಾಡ್ಕೋಬೋದು, ಇಲ್ಲಿ ನಾನು ಡೈರೆಕ್ಟಾಗಿ ಬರೆದಿದ್ದೀನಿ ಸ್ಟೆಪ್ಪು, ನೀವು ಇದನ್ನು ಸ್ಪ್ಲಿಟ್ ಮಾಡಿಕೊಂಡು ಸ್ಪ್ಲಿಟಿಂಗ್ ಮಾಡಿ ಕಾಮನ್ ತೆಗೆದು ಫ್ಯಾಕ್ಟರ್ಸ್ನ ತಗೊಳ್ಬೋದು. ಸೊ ನಾವು ವಾಟ್ ಡಸ್ ದಿಸ್ ಮೀನ್? ದಿಸ್ ಮೀನ್ಸ್ ದಟ್ ಯು ಹ್ಯಾವ್ ಲ್ಯಾಮ್ಡಾ ಮೈನಸ್ ಒನ್ ಈಕ್ವಲ್ ಟು ಝೀರೋ, ಲ್ಯಾಮ್ಡಾ ಮೈನಸ್ ಟೂ ಈಕ್ವಲ್ ಟು ಝೀರೋ, ಲ್ಯಾಮ್ಡಾ ಮೈನಸ್ ತ್ರೀ ಈಕ್ವಲ್ ಟು ಝೀರೋ. ಸೊ ದಟ್ ಇಂಪ್ಲೈಸ್ ಲ್ಯಾಮ್ಡಾ ಈಸ್ ಈಕ್ವಲ್ ಟು ಒನ್ ಆರ್ ಟೂ ಆರ್ ತ್ರೀ. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಸೊ ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಐಗನ್ ವ್ಯಾಲ್ಯೂಸ್. ಆರ್ ದಿ ಐಗನ್ ವ್ಯಾಲ್ಯೂಸ್ ಒನ್ ಟು ತ್ರೀ ಆರ್ ದಿ ಐಗನ್ ವ್ಯಾಲ್ಯೂಸ್ ಅಂತ ಬರೆಯೋಣ. ಫಸ್ಟ್ ಟೂ ಸ್ಟೆಪ್ಸ್ ಆಯ್ತು ಇವಾಗ ವರ್ಕಿಂಗ್ ರೂಲಲ್ಲಿ. ನೆಕ್ಸ್ಟ್ ಸ್ಟೆಪ್ ಏನು ಹೇಳ್ತಾ ಇತ್ತು, ನೀವು ಅವ್ರ ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ. ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಅದೇನು ಹೇಳ್ತು ಅಂದರೆ, ನೀವು ಆ ಸ್ಟೆಪ್ ಏನು ಹೇಳುತ್ತೆ ಅಂದರೆ, ಯು ಟೇಕ್ ಅ ಮ್ಯಾಟ್ರಿಕ್ಸ್ ಕಾಲಮ್ ಮ್ಯಾಟ್ರಿಕ್ಸ್ ಆಫ್ ಅನ್ನೋನ್ಸ್. ಸೊ ಯೂಶುವಲ್ ಆಗಿ ನಾವು ಎಕ್ಸ್ ವೈ ಝಡ್ ಅಂತಲೇ ಈಕ್ವೇಷನ್ ತಗೊಳ್ಳೋದ್ರಿಂದ ನಾನು ಕಾಲಮ್ ಮ್ಯಾಟ್ರಿಕ್ಸ್ನ ಎಕ್ಸ್ ವೈ ಝಡ್ ಅಂತ ತಗೊಳ್ತೀನಿ. ಸೊ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ವೈ ಝಡ್ ಬಿ ದ ಕಾಲಮ್ ಮ್ಯಾಟ್ರಿಕ್ಸ್ ಸಚ್ ದಟ್, ಹೇಗಿರಬೇಕದು ಅದರಲ್ಲಿ ಸ್ಟೆಪ್ಪಲ್ಲಿ ಹೇಳುತ್ತೆ, ಸಚ್ ದಟ್ ಎ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಮ್ಡಾ ಎಕ್ಸ್ ಇರಬೇಕು. ಸಚ್ ದಟ್ ಎ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಮ್ಡಾ ಎಕ್ಸ್. ಈಗ ಮ್ಯಾಟ್ರಿಕ್ಸ್ ಇದು ಬರೆದ ಮೇಲೆ ಮ್ಯಾಟ್ರಿಕ್ಸ್ ಈಕ್ವೇಷನ್ ಕನ್ಸಿಡರ್ ಮಾಡಬೇಕು. ದ ಮ್ಯಾಟ್ರಿಕ್ಸ್ ಕನ್ಸಿಡರ್ ದ ಮ್ಯಾಟ್ರಿಕ್ಸ್ ಈಕ್ವೇಷನ್. What is the matrix equation? A minus, not determinant this time, A minus lambda I into x is equal to 0. So that gives you matrix ಆಗಿ ಬರೀಬೇಕು ಅಷ್ಟೇ. ಇವಾಗ ಅವಾಗ ಡಿಟರ್ಮಿನೆಂಟ್ ಆಗಿ ಬರೆದಿದ್ವಿ, ಇವಾಗ matrix ಆಗಿ ಬರೀಬೇಕು. 1 minus lambda 0 minus 1 2 minus lambda 1 2 3 minus lambda into x, y, z is equal to, what is there on the right hand side? 0, 0, 0. Alva, right hand side alli yen ide? 0 antide, which implies it is a 0 matrix. So this is
your system now, and hence you will have to get the solution of this system for different values of lambda. Alen helidru namge distinct, each distinct value of lambda ge ond eigen vector barutte. Illi namge lambda values nodidre gotagta ide, the lambda values all three of them are distinct. So iga set of equation na barkona, amele lambda na set martta hogona. Lambda equal to lambda 1 equal to 1 anta tagona, amele lambda equal to lambda 2 equal to 2 anta tagona. Similarly lambda equal to lambda 3 equal to 3 anta tagolbodu amele. So let us first write the system of equations now. What will be the system of equations with the help of this matrix? So this, that should simply imply 1 minus lambda into x and 0 into y andre enagutte j term iralla, so minus 1 into z, row by column, okay, row by column multiplication madi minus z, I'm sorry, here it should be small x because x is the unknown that we have taken here. Capital X is the eigen vector. Z is equal to 0. Next equation, second row and the column. Only one column is there. So that gives you x plus 2 minus lambda into 2 minus lambda into y plus z equal to 0. And then you will have 2x plus 2y plus 3 minus lambda into z equal to 0. So let us call this whole thing as system 1. Now what we have to do is system alli lambda values gotidave, one lambda value one system bartha hogut. So first what we will do is we will set let lambda is equal to lambda 1 is equal to 1. Therefore, set 1 becomes just check when I put lambda equal to lambda 1 na 1 anta itre enagutte first term x illi. So illudi if I put lambda is equal to 1, this becomes 0. So you will have only minus z equal to 0, and then you will have x plus 2 minus 1 andre 1, y plus z equal to 0. Then you will have the next equation as 2x plus 2y plus 2z equal to 0. ಇದು ಸಿಸ್ಟಮ್ ಬಂತು ನಮಗೆ. ಈ ಸಿಸ್ಟಮ್ನ ನಾವು ಸಾಲ್ವ್ ಮಾಡಬೇಕು. ನೋಡಿ ಸಿಂಪಲ್ ಆಗಿದೆ ಆಕ್ಚುಲಿ ಈ ಸಿಸ್ಟಮ್. ಈ ಎರಡು ಈಕ್ವೇಶನ್ ಏನಿದೆ ಅಲ್ವಾ, ಸಿ ಲುಕ್ ಅಟ್ ದೀಸ್ ಟೂ ಈಕ್ವೇಶನ್ಸ್, ವಿ ಆಲ್ರೆಡಿ ಹ್ಯಾವ್ ಗಾಟ್ ದ ವ್ಯಾಲ್ಯೂ ಆಫ್ ಝಡ್ ಹಿಯರ್ ಅಂಡ್ ಯು ಸೀ ದೀಸ್ ಟೂ ಈಕ್ವೇಶನ್ಸ್ ಆರ್ ದೇ ನಾಟ್ ಒನ್ ಅಂಡ್ ದ ಸೇಮ್? ಎಸ್ ಆಫ್ ಕೋರ್ಸ್, ಬಿಕಾಸ್ ಇಫ್ ಯು ಡಿವೈಡ್ ದ ಸೆಕೆಂಡ್ ಈಕ್ವೇಶನ್ ಥ್ರೂಔಟ್ ಬೈ ಟೂ, ಯು ಆರ್ ಗೋಯಿಂಗ್ ಟು ಗೆಟ್ ಒನ್ಸ್ ಅಗೇನ್ ಎಕ್ಸ್ ಪ್ಲಸ್ ಟೂ ವೈ ಪ್ಲಸ್ ಟೂ ಝಡ್ ಈಕ್ವಲ್ ಟು ಝೀರೋ. ಸೊ ವಾಟ್ ಈಸ್ ದಟ್ ಯು ಹ್ಯಾವ್ ಈಸ್ ದೀಸ್ ಟೂ ಈಕ್ವೇಶನ್ಸ್ ಸಿಂಪ್ಲಿ ಇಂಪ್ಲೈ ವಿ ಹ್ಯಾವ್ ದೇರ್ ಫೋರ್ ವಾಟ್ ವಿ ಹ್ಯಾವ್ ದೇರ್ ಫೋರ್ z equal to 0, one value you have got. And next is and x plus y plus z equal to 0. Because both of them are same equations, I'll write it as one equation. And now z value is 0. Therefore, what I can do now? This implies x plus y is equal to 0 since z is equal to 0. So tumba kashtapattu solve madu avashyakate barlilla illi. Easy agi maadkolbodaitu. X is equal to minus 1. So now you can choose any one variable. Ivaga x in terms of y alli ide hagagi yavdo ondan choose madkolona naavu en ankolona let nodi niu bekidre idana system na en madkobodu you can write it in matrix form and reduce it to row reduced echelon form and then find the rank and then write this equivalent system and then you can get the solution also. So ಇಲ್ಲಿ ಎರಡು ಸೇಮ್ ಇದ್ದಿದ್ರಿಂದ ಈಕ್ವೇಶನ್ ಮತ್ತೊಂದು ವ್ಯಾಲ್ಯೂ ಆಲ್ರೆಡಿ ಬಂದಿದ್ರಿಂದ ಐ ಜಸ್ಟ್ ಯೂಸ್ ದಿಸ್ ಸಿಂಪಲ್ ಪ್ರೊಸೀಜರ್. ಸೊ ಲೆಟ್ ಅಸ್ ಟೇಕ್ ಲೆಟ್ ವೈ ಇಸ್ ಈಕ್ವಲ್ ಟು ಕೆ. ವಾಟ್ ಡಸ್ ದಟ್ ಇಂಪ್ಲೈ? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕೆ. ಸೊ ಯು ಹ್ಯಾವ್ ಗಾಟ್ ಆಲ್ ದ ತ್ರೀ ವ್ಯಾಲ್ಯೂಸ್ ಆಫ್ ವಿಚ್ ವರ್ ರಿಕ್ವೈರ್ಡ್ ಟು ರೈಟ್ ದ ಐಗನ್ ವೆಕ್ಟರ್. ಸಿ ಹಿಯರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕೆ, ವೈ ಇಸ್ ಈಕ್ವಲ್ ಟು ಕೆ ಅಂಡ್ ಝಡ್ ಈಕ್ವಲ್ ಟು ಝೀರೋ. ದೇರ್ ಫೋರ್ x1 alwa corresponding to lambda equal to lambda 1,
we have x1. Therefore, x is now what? X1, which will be equal to my x, y, z, alva, column matrix minus k, k, 0. Is the eigenvector corresponding to lambda equal to lambda 1 equal to 1. So, it is correct anta hege heltira neevu? Correct yavagirutte andre iva neevu vapas idana equation a tondog ax1 is equal to lambda 1 x1 agodre a into x1 maadi ಬರೋದು ಏನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಬರೋ ಮ್ಯಾಟ್ರಿಕ್ಸ್ ಇರುತ್ತಲ್ವಾ, ದಟ್ ಶುಡ್ ಬಿ ಸೇಮ್ ಆಸ್ ಲ್ಯಾಂಬ್ಡಾ ಒನ್ ಇಂಟು ಎಕ್ಸ್ ಒನ್. ದೆನ್ ಯು ಕ್ಯಾನ್ ಸೇ ದಟ್ ದಿಸ್ ಈಸ್ ಕರೆಕ್ಟ್, ವಾಟ್ ಎವರ್ ದ ಐಗನ್ ವೆಕ್ಟರ್ ಯು ಹ್ಯಾವ್ ಗಾಟ್ ಈಸ್ ಕರೆಕ್ಟ್ ಐಗನ್ ವೆಕ್ಟರ್ ಫಾರ್ ದ ಗಿವನ್ ಮ್ಯಾಟ್ರಿಕ್ಸ್ ಅಂತ. ಸೊ ದಟ್ ಯು ಕ್ಯಾನ್ ಜಸ್ಟ್ ಟೇಕ್ ಆಸ್ ಎನ್ ಎಕ್ಸಸೈಸ್, ಚೆಕ್ ಮಾಡಿ ನೋಡ್ಕೋಬಹುದು ನೀವು ಬೇಕಿದ್ರೆ. ಲ್ಯಾಂಬ್ಡಾ ಒನ್ ಎಕ್ಸ್ ಒನ್ ಅಂದ್ರೆ ಲ್ಯಾಂಬ್ಡಾ ಒನ್ ಅಂದ್ರೆ ಇಲ್ಲಿ ಒನ್, ಸೊ ಎಕ್ಸ್ ಒನ್ ಅಂದ್ರೆ ಮೈನಸ್ ಕೆ ಕೆ, ಲ್ಯಾಂಬ್ಡಾ ಒನ್ ಎಕ್ಸ್ ಒನ್ ಅಂದ್ರೆ ಇದೇ ಟರ್ಮ್ ಉಳಿಯುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎ ಇದೆ ಮ್ಯಾಟ್ರಿಕ್ಸು, ನಿಮ್ಗೆ ಎಕ್ಸ್ ಒನ್ ಹಾಕೋಬೇಕು. ಎ ಇಂಟು ಎಕ್ಸ್ ಒನ್ ಮಾಡ್ಕೊಂಡಾಗ ನಿಮ್ಗೆ ಏನ್ ಬರಬೇಕು? ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಮೈನಸ್ ಕೆ ಕೆ 0 ಬರಬೇಕು. ಹಂಗಿದ್ರೆ ಇದು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ದಟ್. ವಾಟ್ ವಿಲ್ ಬಿ ಡೂ ನೌ? ವಿ ಶಲ್ ಟೇಕ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೂ ಇಸ್ ಈಕ್ವಲ್ ಟು ಟೂ. ಮೂರು ಡಿಫ್ರೆಂಟ್ ಆಗಿದೆ ಐಗನ್ ವ್ಯಾಲ್ಯೂಸ್, ಹಾಗಾಗಿ ನಾವು ಮೂರು ಐಗನ್ ವೆಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ lambda is equal to lambda 2 is equal to 2, comma ಎಲ್ಲಿ ಇಡಬೇಕು ಇದನ್ನ? ನಮಗೆ ಸೆಟ್ ಒನ್ ಆಲ್ರೆಡಿ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಮಾಡಿದೀವಲ್ವಾ, ಒನ್ ಬಿಕಮ್ಸ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದೇರ್. ಸೊ ವೆನ್ ಐ ಪುಟ್ ಇನ್ ದಟ್ ಸಿಸ್ಟಮ್ lambda ಆಸ್ 2, ವಿಚ್ ಈಸ್ ನೌ lambda 2, ಅಂಡ್ ದಟ್ ಇಫ್ ಯು ಪುಟ್ ಆಸ್ 2, ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್? ಸಿ ವಾಟ್ ಯು ಹ್ಯಾವ್ ದೇರ್ ಈಸ್ 1 ಮೈನಸ್ ಲ್ಯಾಂಬ್ಡಾ ಇಂಟು ಎಕ್ಸ್ ಮೈನಸ್ ಝಡ್ ಈಕ್ವಲ್ ಟು 0. ಸೊ ಹಾಗಾಗಿ ನಾನು ಏನು ಮಾಡ್ಬೋದು, ಅದನ್ನು 1 ಮೈನಸ್ ಲ್ಯಾಂಬ್ಡಾ, ಲ್ಯಾಂಬ್ಡಾನ 2 ಅಂತ ಇಟ್ಟರೆ, ಸೊ ಒನ್ ಬಿಕಮ್ಸ್ ಮೈನಸ್ ಎಕ್ಸ್ ಓಕೆ ಮೈನಸ್ ಝಡ್ ಈಕ್ವಲ್ ಟು 0. ಆಮೇಲೆ ನೆಕ್ಸ್ಟ್ ಏನು ಟರ್ಮು, ಎಕ್ಸ್ ಪ್ಲಸ್ 2 ಮೈನಸ್ ಲ್ಯಾಂಬ್ಡಾ ಇಂಟು ವೈ ಪ್ಲಸ್ ಝಡ್ ಇದೆ. ಸೊ ಎಕ್ಸ್ ಹಾಗೆ ಇರುತ್ತೆ ಓಕೆ, ಪ್ಲಸ್ 2 ಮೈನಸ್ 2, 2 ಮೈನಸ್ 2 ಅಂದರೆ 0 ಆಗೋಗುತ್ತೆ. ಸೊ ವೈ ಟರ್ಮ್ ಏನೂ ಇರಲ್ಲ, ಎಕ್ಸ್ ಪ್ಲಸ್ ಝಡ್ ಈಕ್ವಲ್ ಟು 0. ಥರ್ಡ್ ಈಕ್ವೇಶನಲ್ಲಿ ವಾಟ್ ಐ ಶುಡ್ ಪುಟ್? ಅಗೇನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 ಐ ಶುಡ್ ಪುಟ್. ಸೊ 2x ಪ್ಲಸ್ 2y ಪ್ಲಸ್ ಝಡ್ ಈಕ್ವಲ್ ಟು 0. ಯು ಹ್ಯಾವ್ ಅಗೇನ್ ಈ ಸಿಸ್ಟಮ್ ಆಫ್ 3 ಈಕ್ವೇಶನ್ಸ್. ದಿಸ್ ಇಸ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಬಿಕಾಸ್ ಯು ಹ್ಯಾವ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಲ್ವೇಸ್ ಇಟ್ ಈಸ್ ಈಕ್ವಲ್ ಟು 0. ಆಫ್ ಕೋರ್ಸ್ ದಿಸ್ ಸಿಸ್ಟಮ್ ವಿಲ್ ಬಿ ಕನ್ಸಿಸ್ಟೆಂಟ್. ಏನಂದ್ರೆ ಸೊಲ್ಯೂಷನ್ ಹೇಗಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕಷ್ಟೇ ನಾನು. ಸೊ ವಾಟ್ ಈಸ್ ದಟ್ ಐ ನೀಡ್ ಟು ಡೂ? ಯು ಜಸ್ಟ್ ಸಿ ದೀಸ್ ಟೂ ಈಕ್ವೇಶನ್ಸ್ ನೌ, ದೇ ಆರ್ ಒನ್ ಅಂಡ್ ದಿ ಸೇಮ್. ಸೊ ವಾಟ್ ಡಸ್ ದಿಸ್ ಇಂಪ್ಲೈ? ಒನ್ಸ್ ಅಗೇನ್ ದೇ ಜಸ್ಟ್ ಇಂಪ್ಲೈ ಎಕ್ಸ್ ಪ್ಲಸ್ ಝಡ್ ಈಕ್ವಲ್ ಟು 0. ಸೊ ವಾಟ್ ಯು ಕ್ಯಾನ್ ಡೂ, ಯಾವುದೋ ಒಂದನ್ನು ಚೂಸ್ ಮಾಡ್ಕೊಂಡ್ರೆ ಒನ್ ಐದರ್ ಯು ಚೂಸ್ ಝಡ್ ಆರ್ ಯು ಚೂಸ್ ಎಕ್ಸ್, ಒನ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ದಿ ಅದರ್ ಆಲ್ವೇಸ್. ಟೇಕ್ ದೋಸ್ ವ್ಯಾಲ್ಯೂಸ್ ಅಂಡ್ ಸಬ್ಸ್ಟಿಟ್ಯೂಟ್ ಇನ್ ದ ಥರ್ಡ್ ಈಕ್ವೇಶನ್ ಟು ಗೆಟ್ ದ ಅದರ್ ಅನ್ನೋನ್. ಈ ಥರ ಆದರೂ ಮಾಡಿ, ಇಲ್ಲಿ ಸಿಂಪಲ್ ಆಗಿದೆ ಆದ ಕಾರಣ ಅದನ್ನು ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ಅಂದರೆ ನಮ್ಮ ಯೂಶುವಲ್ ಪ್ರೊಸೀಜರ್ ಆಫ್ ರೈಟಿಂಗ್ ದ ಮ್ಯಾಟ್ರಿಕ್ಸ್, ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸ್ ಬರೆದು ಅದನ್ನು ರೋ ರೆಡ್ಯೂಸ್ಡ್ ಎಕಲಾನ್ ಫಾರ್ಮ್ ಮಾಡಿ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ನ ಹೇಗೆ ಸಾಲ್ವ್ ಮಾಡ್ತಾ ಇದ್ವಲ್ವ ಆ ಥರನೂ ಮಾಡ್ಕೋಬೋದು. ಓಕೆ, ದಿಸ್ ಸೆನ್ಸ್ ಇಟ್ ಈಸ್ ವೆರಿ ಸಿಂಪಲ್ ಹಿಯರ್. ಐ ಆಮ್ ಜಸ್ಟ್ ರೈಟಿಂಗ್ ದಟ್ ಸಿನ್ಸ್ ಎಕ್ಸ್ ಪ್ಲಸ್ ಝಡ್ ಈಕ್ವಲ್ ಟು 0, ವಿಚ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಝಡ್, ದೇರ್ ಫೋರ್ ಚೂಸ್ ಝಡ್ ಈಸ್ ಈಕ್ವಲ್ ಟು ಕೆ. ಸೊ ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕೆ. ಸೊ ಲುಕ್ ಅಟ್ ದಿಸ್, ಯು ಹ್ಯಾವ್ ಗಾಟ್ ಟೂ ವ್ಯಾಲ್ಯೂಸ್, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕೆ ಬಂತು, ಝಡ್ ಈಕ್ವಲ್ ಟು ಕೆನ ನೀವು ಚೂಸ್ ಮಾಡ್ಕೊಂಡಿದ್ದೆ. ಈಗ ಉಳಿದಿರೋದೇನು, ಒಂದು ಇಸ್ ಎಕ್ಸ್ ಝಡ್ ಬಂದಿದೆ, ವೈ ವ್ಯಾಲ್ಯೂ ಮಾತ್ರ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನಾವು 2x ಪ್ಲಸ್ 2y ಪ್ಲಸ್ ಝಡ್ ಈಕ್ವಲ್ ಟು 0 ಇಂಪ್ಲೈಸ್ ವೈಗೆ ಸಾಲ್ವ್ ಮಾಡ್ಕೊಳ್ಳಿ, ಇದನ್ನೇನಾಗುತ್ತೆ, ವೈ ಇಸ್ ಈಕ್ವಲ್ ಟು 1/2 ಟೈಮ್ಸ್ ಆಫ್ ಮೈನಸ್ ಝಡ್ ಮೈನಸ್ 2x. ಝಡ್ಡು ಗೊತ್ತಿದೆ, ಎಕ್ಸು ಕೂಡ ಗೊತ್ತಿದೆ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದಟ್ ವಾಟ್ ಹ್ಯಾಪನ್ಸ್, ವೈ ಇಸ್ ಈಕ್ವಲ್ ಟು, ದಟ್ ಇಂಪ್ಲೈಸ್ ವೈ ಇಸ್ ಈಕ್ವಲ್ ಟು ಹಾಫ್ ಆಫ್
जेड अंद्रे के इदे सो माइनस के आगते एक्स अंद्रे माइनस के इदे सो माइनस टू इंटू माइनस के विल बिकम प्लस टू के सो फाइनली दिस विल बी टू के माइनस के इज के बाय टू सो यू हैव गॉट ऑल द थ्री वैल्यूज सो व्हाट इज दैट यू हैव गॉट इज y is equal to minus k by 2. So, which is the other value which was required to write the eigenvector. Therefore, what is the now? x2. Alva, x is equal to x2. Agate. Lambda, lambda 2 adaga, x becomes x2. Therefore, x is equal to x2 is equal to x, y, z values. Na bariyo dashte. X in ide, minus k ide. y ಏನಿದೆ k by 2 ಇದೆ z ಏನಿದೆ k is the eigenvector corresponding to the eigenvalue lambda is equal to lambda 2 is equal to 2. So, you have got one more eigenvector. So, we are left with one more eigenvalue which is lambda equal to lambda 3 is equal to 3 and again we will have to go for the same process to get the constants x, y, z and hence you write the another eigenvector. So, let us see how we can do that. Now, what we will do is we will choose lambda is equal to lambda 3 is equal to 3. Third eigenvalue ide alva. Adakke iva corresponding agiro eigenvector na find out madana. For lambda is equal to lambda 3 is equal to 3. The set 1 becomes. Just go back to your set 1. And wherever there is lambda, that should be now treated as lambda 3 which is nothing but 3. ಸೊ ಅಲ್ಲಿ ಹಾಕಿದ್ರೆ ಲ್ಯಾಂಡಾ ಇರೋದೆಲ್ಲ ಸೆಟ್ ಒನ್ ಅಲ್ಲಿ ಲ್ಯಾಂಡಾ ಇರೋ ಜಾಗದಲ್ಲಿ 3 ಹಾಕಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಮೈನಸ್ ಟೂ ಎಕ್ಸ್ ಸಿಸ್ಟಮ್ ಆಫ್ ಈಕ್ವೇಶನ್ ಬರುತ್ತೆ ಒಂದು ಮೈನಸ್ ಟೂ ಎಕ್ಸ್ ಮೈನಸ್ ಝಡ್ ಈಕ್ವಲ್ ಟು ಝೀರೋ ಅಂಡ್ ದೆನ್ ಎಕ್ಸ್ ಮೈನಸ್ ಯಾಕಂದ್ರೆ ಅಲ್ಲಿ ಟೂ ಮೈನಸ್ ಲ್ಯಾಂಡಾ ಇದೆ ಲ್ಯಾಂಡಾಗೆ 3 ಹಾಕಿದ್ರೆ 2 ಮೈನಸ್ 3 ಅಂದ್ರೆ ಮೈನಸ್ 1 ಬರುತ್ತೆ ಸೊ ಎಕ್ಸ್ ಮೈನಸ್ ವೈ plus z equal to 0. ಆಮೇಲೆ ಲಾಸ್ಟ್ ಇಕ್ವೇಶನ್ ಏನಿದೆ 2x plus 2y plus 3 minus lambda into z ಇದೆ. ಸೊ ಅಲ್ಲಿ lambda 3 ಇಟ್ಟರೆ z ಟರ್ಮ್ ಇರೋದೇ ಇಲ್ಲ ನಮ್ಗೆ ಏನು ಸಿಗುತ್ತೆ 2x plus 2y is equal to 0 ಸಿಗುತ್ತೆ. ದಿಸ್ ಇಕ್ವೇಶನ್ ಐ ಕ್ಯಾನ್ ಇನ್ ಫ್ಯಾಕ್ಟ್ ರೈಟ್ ಇಟ್ ಆಸ್ ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಂಡು ಬರೀಬೋದು ನಾನು ಆದರೆ ಇಟ್ಸ್ ಓಕೆ ವಿ ವಿಲ್ ಜಸ್ಟ್ ಟೇಕ್ ಲುಕ್ ಅಟ್ ದಿಸ್ ಇಕ್ವೇಶನ್ Is there any possibility of getting the solution in a simple manner like how we did for lambda equal to lambda 1 equal to 1 and lambda equal to lambda 2 equal to 2. Alli enagittu erdu equations ondhe tara kanustha itto avaga easy agi navu ondanna assume madkondu solution barri but illi yavudu aa tara use just see check this entire system we are not seeing any common equation. So what we will do is we will try to write the coefficient matrix, reduce it to row, reduce echelon form. And the homogeneous system of equation hex al martha edvalva, a procedure ali madkon thogana. Agle A nan togondi rodrinda, illi nanu coefficient matrix na B anta tagoltini. Let B is equal to minus 2, y coefficient illa 0, z coefficient minus 1. Mele 1, minus 1, 1. Then 2, 2, 0. ಸೊ ರೋ ರೆಡ್ಯೂಸ್ ರೆಕಿಲಾನ್ ಫಾರ್ಮ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ಫಸ್ಟು ಲೀಡಿಂಗ್ ಎಂಟ್ರಿ ಒನ್ ಇದೆನಾ ಅಂತ ನೋಡ್ತೀವಿ ಆಮೇಲೆ ಅದ್ರ ಬಿಲೋ ಎಲಿಮೆಂಟ್ಸ್ ಅಂದ್ರೆ ಅದೇ ಕಾಲಮ್ ಅಲ್ಲಿ ಎಲ್ಲಿ ಒನ್ ಬಂದಿರುತ್ತೋ ಲೀಡಿಂಗ್ ಎಂಟ್ರಿ ಅದ್ರ ಕೆಳಗಡೆ ಇರೋ ಎಲಿಮೆಂಟ್ಸ್ ಏನಾಗಬೇಕು ಝೀರೋ ಆಗಬೇಕು ನಂಬರ್ ಆಫ್ ಝೀರೋಸ್ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು ಒಂದ್ ರೋ ಇಂದ ಇನ್ನೊಂದ್ ರೋಗೆ ಝೀರೋ ರೋಸ್ ಏನಾದ್ರೂ ಬಂದ್ರೆ ಅದನ್ನ ಯು ಶುಡ್ ಪುಷ್ ದೆಮ್ ಡೌನ್ ಬಿಲೋ ದಿ ನಾನ್ ಝೀರೋ ರೋಸ್ ಸೊ ಇಲ್ಲಿ ನಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಇಲ್ಲಿ ಫಸ್ಟ್ ಎಲಿಮೆಂಟು ಒನ್ ಇಲ್ಲ ಬಟ್ ಇಲ್ಲಿ ಒನ್ ಕಾಣಿಸ್ತಾ ಇದೆ ಸೊ ವಾಟ್ ಐ ಕ್ಯಾನ್ ಡೂ ಈಸ್ ಐ ಕ್ಯಾನ್ ಇಂಟರ್ಚೇಂಜ್ ದೀಸ್ ಟೂ ರೋಸ್ ಫಾರ್ ದಟ್ ವಾಟ್ ಐ ವಿಲ್ ಡೂ ಐ ವಿಲ್ ಯೂಸ್ ದ ಆಪರೇಷನ್ ಆರ್ ಒನ್ ಇಂಟರ್ಚೇಂಜ್ಡ್ ವಿತ್ ಆರ್ ಟು ಸೊ ಆರ್ ಒನ್ ಇಂಟರ್ಚೇಂಜ್ಡ್ ವಿತ್
R2 gives you the equivalent system, which is 1, minus 1, 1, minus 2, 0, minus 1, and 2, 2, 0. Okay, ist madadmele one leading entry 1 bantu. Again, madbeku elements below this, we should convert to 0. So, for that, what is the row operation that I need to consider? Let me consider the row operation. R2 is R2 plus 2R1, and then R3 is R3 minus 2R1. Id madadmele yen baruthe equivalent matrix. So, first row eno change illa, 1 minus 1, 1 hage irutte. Next to minus 2 plus 2 enagutte 0 agutte. 0 plus 2 into minus 1. So 0 minus 2 will become minus 2. And minus 1 plus 2 into 1. So plus 2 minus 1 will give you 1. And then you have the last row. 2 minus 2 is 0. Then 2 minus 2 into minus 1. So 2 plus 2 is 4. Okay. Then you have 0. 0 minus 2 into 1, minus 2. That is the required matrix. Now we'll have to go for first row is reduced. So you can see here first row is reduced as 1 is there and elements below this have become 0. Now come to the second row. Second row you have the entry as minus 2. So what we will consider? We will consider R. Okay, we'll first consider R2 is R2 into minus 1 by 2 to make that element as 1. So, what is the equivalent matrix that you are going to get? So, the equivalent matrix that you are going to get is 1 minus 1, 1. Then 0 into 1 minus 1 by 2 under 0, minus 2 into minus 1 by 2 under 1, 1 into minus 1 by 2 under minus 1 by 2. Okay, then you have 0, 4, minus 2. So you can see that first row was already reduced and second row now the element is 1. I had to make the elements below this to 0. So for that, what is the row operation that I need to consider? R3 is R3 minus 4 times R2, equivalent matrix. So, equivalent matrix, what we are going to get is 1 minus 1, 1, 0, 1 minus 1 by 2. There is no change. It's only third row we are changing. 0 minus 4 into 0 is 0. 4 minus 4 into 1 is 4 minus 4 is 0. Minus 2. Minus 4 into minus 1 by 2. So, minus 2 minus plus 2 agathe. So, that becomes 0. So, this is totally in row reduced echelon form. Again, madukobodu nanu equivalent system na baribeku. Equivalent, nodi eradu reduce agide. Alva ivaga. Illi ivaga third row, 0 row agogide. So, I can write the equivalent system. So, the equivalent system is, how do you write the equivalent system? You have, let us write the equivalent system is, what do you have? You have x minus y plus z equal to 0 and you have the next row as y, because you have the coefficient as 1 and minus 1 by 2. So, they will become the coefficients of those variables accordingly. Illi first, second row only, first entry 0 ide. So, x illa anta artha. So, y do coefficient enide 1 ide. So, it becomes y. Next row, z do minus half ide. Minus half z equal to 0. So, this is what you have got. So, now you can see from this equation, y can be expressed in terms of, or you know, how will you write?
the number of unknowns is 3 and the rank is 2. ಅಲ್ವಾ, ನಾನು ರ್ಯಾಂಕ್ ಎಲ್ಲ ಬರೀಲಿಲ್ಲ, ಇವಾಗ ಆಲ್ರೆಡಿ ನಮಗೆ ಅದು ಪ್ರೊಸೀಜರ್ ಗೊತ್ತಾಗಿದೆ ಅಲ್ವಾ, ಡೈರೆಕ್ಟ್ ಆಗಿ ನಾನು ಬರಿತಾ ಇದ್ದೀನಿ ಅಷ್ಟೇ. ರ್ಯಾಂಕ್ 2 ಇದೆ, ಆದರೆ ಅನ್ನೋನ್ಸ್ 3 ಇದೆ. ಸೊ ಹಾಗಿದ್ರೆ ಏನರ್ಥ, 3 - 2 = 1 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಇರುತ್ತೆ. ಅಂದ್ರೆ ಏನರ್ಥ, ಒಂದು ವೇರಿಯೇಬಲ್ನ ನಾವು ಚೂಸ್ ಮಾಡ್ಕೋಬಹುದು. ಸೊ ಚೂಸ್ ಒನ್ ವೇರಿಯೇಬಲ್ ಸಿನ್ಸ್ ಯು ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಸಿನ್ಸ್ ರ್ಯಾಂಕ್ ಇಸ್ ಈಕ್ವಲ್ ಟು 2 < 3 which is equal to n, the number of unknowns. Therefore, choose 3 - 2 = 1 variable. So let yavadu now choose maadkolvaga en tagolodu y athwa z na tagondre better. So en tagolana naavu, let z is equal to k, y kuda k anta tagolbodu. Okay, but let z equal to k. Therefore y minus half z is equal to k implies, y minus half z equal to 0 implies, because it is 0 there. Z ge k kotra enagutte ivaga, implies y is equal to half of z, which implies y is equal to k divided by 2. So this is one value and z equal to k we already chosen. With the help of y and z, you will have to get the value of x now. So how will you get the value of x? You can write now x minus y plus z equal to 0 implies x onde tane bekagirad ivaga, x is equal to y minus z. Okay, solve this equation for x. So that gives you x equal to y minus z. ಇವಾಗ y ಗೊತ್ತಿದೆ, z ಗೊತ್ತಿದೆ, ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. ದಟ್ ಇಂಪ್ಲೈಸ್ x ಇಸ್ ಈಕ್ವಲ್ ಟು y ಅಂದ್ರೆ ಏನು, k ಬೈ 2. z ಗೆ ಏನು ತಗೊಂಡಿದೀವಿ ನಾವು, k ತಗೊಂಡಿದೀವಿ. ಸೊ k ಬೈ 2 ಮೈನಸ್ k ಅಂದ್ರೆ ಏನು ಬರುತ್ತೆ ನಿಮಗೆ, k ಬೈ 2 ಮೈನಸ್ k ವಿಲ್ ಗಿವ್ ಯು ಮೈನಸ್ k ಬೈ 2. ಸೊ ದೇರ್ ಫೋರ್ x ಇಸ್ ಈಕ್ವಲ್ ಟು ಮೈನಸ್ k ಬೈ 2. ಸೊ ದಿಸ್ ಈಸ್ ದ ಥರ್ಡ್ ಅನ್ನೋನ್ ವಿಚ್ ವಿ ವಾಂಟೆಡ್ ಟು ಗೆಟ್. ಸೊ ವಿತ್ ದಿಸ್ you can say, therefore x is equal to x3 is equal to what is the values, minus k by 2, then y is k by 2, and then z is k, is the eigenvector corresponding to lambda is equal to lambda 3 equal to 3. So this is how you can get the eigenvalues and eigenvectors of a 3x3 matrix. Here in this particular example, all the three eigenvalues were different. Therefore, we could get all the three eigenvectors. So let us take up one more example. So here is another example where the matrix, given matrix is 1, 2, 2, 0, 2, 1, 2, and minus 1, 2, 2. So we have to find the eigenvalues and eigenvectors of this particular matrix. So like how we have done in the previous example, let us try to first find the characteristic roots, that is eigenvalues, and then we will find the corresponding eigenvectors for the distinct eigenvalues. So, in madana, first let us call this as matrix A. Let A is equal to 1, 2, 2, 0, 2, 1, minus 1, 2, 2. ವರ್ಕಿಂಗ್ ರೂಲ್ ಪ್ರಕಾರ ಏನ್ ಹೇಳುತ್ತೆ, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಫಸ್ಟ್ ಸ್ಟೆಪ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಫೈಂಡ್ ಔಟ್ ಮಾಡಬೇಕು. ಲೆಟ್ ಅಸ್ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್. ದಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಆಫ್ ಎ ಈಸ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಡಾ ಐ ಇಸ್ ಈಕ್ವಲ್ ಟು 0. ಸೊ ದಟ್ ಗಿವ್ಸ್ ಯು determinant of 1 minus lambda 2 2 0
2 minus lambda 1 and minus 1 2 2 minus lambda is equal to 0. Diagonal elements matra enagutta diagonal elements inda now lambda na subtract madta hogbekagutte. ಈಗ ನೀವು ಯೂಶುವಲ್ ಆಗಿ ಈ ಡಿಟರ್ಮಿನೆಂಟ್ನ ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತೀವಲ್ವ ಅದೇ ರೀತಿಯಲ್ಲೇ ಎಕ್ಸ್ಪ್ಯಾಂಡ್ ಮಾಡೋಣ. ದಿಸ್ ಇಂಪ್ಲೈಸ್ ಒನ್ ಮೈನಸ್ ಲ್ಯಾಂಬ್ಡಾ ಇಂಟು ಟೂ ಮೈನಸ್ ಲ್ಯಾಂಬ್ಡಾ ಹೋಲ್ ಸ್ಕ್ವೇರ್ ಮೈನಸ್ ಟೂ ಪ್ಲಸ್ ಟೂ ಇಂಟು. ಹೋಪ್ ಯು ಡೋಂಟ್ ಮೈಂಡ್. ಯೂಶ್ವಲಿ ಯು ಪೀಪಲ್ ಮೈ ಡೂ ಇಟ್ ಯೂಸಿಂಗ್ ಮೈನಸ್ ಹಿಯರ್. ಈ ಜಾಗದಲ್ಲಿ ಮೈನಸ್ ತಗೊಂಡು ಏನು ಮಾಡ್ತೀರಾ ನೀವು ಈ ಡೈರೆಕ್ಷನಲ್ಲಿ ಹೋಗ್ತೀರಾ ಈ ಡೈರೆಕ್ಷನಲ್ಲಿ. ಬಟ್ ಐ ಆಮ್ ಕಮಿಂಗ್ ದಿಸ್ ಇನ್ಸ್ ಐ ಹ್ಯಾವ್ ಟೇಕನ್ ಪಾಸಿಟಿವ್ ಸೈನ್ ಫಸ್ಟು. ಇಲ್ಲಿ ನೀವು ಫಸ್ಟ್ ಇದನ್ನು ತಗೊಳ್ತಿದ್ರಿ ಸೆಕೆಂಡು ಇದನ್ನು ತಗೊಳ್ತಿದ್ರಿ. ನಾನೇನು ಮಾಡ್ತಾ ಇದ್ದೀನಿ ಐ ವಿಲ್ ಟೇಕ್ ದಿಸ್ ಆ್ಯಸ್ ಮೈ ಐ ವಿಲ್ ಟೇಕ್ ದಿಸ್ ಆ್ಯಸ್ ಮೈ ಫಸ್ಟ್. ಸೊ ದಟ್ ಈಸ್ ದ ರೀಸನ್ ವೈ ದಟ್ ಮೈನಸ್ ಹ್ಯಾಸ್ ಬಿಕಮ್ ಪ್ಲಸ್. ಓಕೆ ದಟ್ಸ್ ಆಲ್. ಅದರ್ವೈಸ್ ಈವನ್ ಇಫ್ ಯು ಫೀಲ್ ಯು ಆರ್ ಗೆಟಿಂಗ್ ಕನ್ಫ್ಯೂಸ್ಡ್ ಯು ಕ್ಯಾನ್ ಯೂಸ್ ಮೈನಸ್ ಆಲ್ಸೋ, ನೋ ಇಶ್ಯೂ. ಸೊ ವಾಟ್ ಯು ವಿಲ್ ಡೂ ನೌ, ಜಸ್ಟ್ ಎಕ್ಸ್ಪ್ಯಾಂಡ್ ಟೂ ಇಂಟು ಒನ್ ಇಂಟು. ಆಸ್ ಐ ಸೈಡ್ ಐ ಆಮ್ ಗೋಯಿಂಗ್ ಫ್ರಮ್ ದಿಸ್ ಡೈರೆಕ್ಷನ್. ಸೊ ಈ ಡೈರೆಕ್ಷನಲ್ಲಿ ನಾನು ಹೋಗ್ತಾ ಇರೋದ್ರಿಂದ ಒನ್ ಇಂಟು ಮೈನಸ್ ಒನ್ ಏನು ಬರುತ್ತೆ ಫಸ್ಟು, ಒನ್ ಇಂಟು ಮೈನಸ್ ಒನ್ ಅಂದರೆ ಮೈನಸ್ ಒನ್. ಓಕೆ ಮೈನಸ್ ಒನ್ and then the second term will become minus 0. Okay, plus 2 times, let me write a square bracket only, 0 minus of minus and plus 1 into 2 minus lambda is equal to 0. So expansion aayitu, ega simplify maadkondo equation in terms of lambda thagolbeku. So that gives you that gives you 1 minus lambda into 2 minus lambda whole square andre enagutte 4 plus lambda square a minus b whole square na expand madi minus 4 lambda minus 2. Then here you have only minus 2 term. Okay, minus 2 term and then plus 2 times of you have just 2 minus lambda is equal to 0. Once again simplify this, 1 minus lambda times lambda square minus 4 lambda plus 4 minus 2 andre plus 2 minus 2 plus 2 to za. You can just multiply these terms. So 2 za 4 minus 2 lambda is equal to 0. Okay, so that once again you have 1 minus lambda into 4 lambda square. So 1 in the first two. So you can multiply from 1 and then from minus lambda. These terms, all these terms. So your terms will be 1 into andre same term lambda square minus 4 lambda plus 2 minus lambda andre minus lambda into lambda square andre minus lambda cube minus into minus plus 4 lambda square minus lambda into plus 2 andre minus 2 lambda. Okay, minus 2 plus 4 illa already minus 2 plus 4 ide. I can just write plus 2 minus 2 lambda is equal to 0. So that gives you minus lambda cube. Okay, then plus 5 lambda square, then 4 plus 2 4 minus 4 minus 2 minus 2, so minus 8 lambda. Then you have plus 4 is equal to 0. So ega navu first coefficient na plus maadkolike en madana idana minus inda multiply madidra nimge en sigutte lambda cube minus 5 lambda square plus 8 lambda minus 4 equal to 0 ಬರುತ್ತೆ. ಸೊ ದಟ್ ಈಸ್ ಯುವರ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಈಗ ಇದ್ರದ್ದು ನಾವು ರೂಟ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ರೂಟ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ಕ್ಯೂಬಿಕ್ ಈಕ್ವೇಶನ್ ಇರೋದ್ರಿಂದ ಒಂದು ಟ್ರಯಲಿಂದ ಫಸ್ಟ್ ಒಂದು ರೂಟ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಆಮೇಲೆ ಉಳಿದಿರೋ ಫ್ಯಾಕ್ಟರ್ಸ್ನ ಸಿಂಥೆಟಿಕ್ ಡಿವಿಷನ್ ಇಂದ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ವಾಟ್ ಈಸ್ ದ ಈಕ್ವೇಶನ್ ಯು ಹ್ಯಾವ್ ಹಿಯರ್?
it is lambda cube minus 5 lambda square plus 8 lambda minus 4. Let us try to take that equation. What is the equation you have? You have, that is lambda cube minus 5 lambda square plus 8 lambda minus 4 equal to 0. So you can say now by trial. Trial andre nan agle previous example alli helide lambda equal to 1 lambda equal to minus 1 hange ondu naavu manually check madta hogbeku yavadadru satisfy agutta anta. By trial you can just check lambda equal to 1 itre enagutte nodi. When I put lambda equal to 1, see here 1 cube means 1 minus 5, 1 minus 5 plus 8 minus 4. 1 minus 5 plus 8 minus 4 andre 9, minus 9 plus 9 agutte. So that will give you 0. So lambda equal to 1 is a root. Lambda equal to 1 will be a root. Hence we can say by trial lambda equal to 1 is a root. So lambda minus 1 will be a factor. So 1 the eigenvalue sikthu namge. So by synthetic division we can go for by synthetic division. Let us try to find the other factor. 1 minus 5 en helde nanu first coefficients na barkobeku highest power do first adrinda lowest power. So yavadadru one term miss agidre aa position alli 0 idbeku illi yavadu miss agilla lambda cube lambda square lambda lambda power 0 hagene decreasing order alli ella coefficients ide. So we can write all those 8 and minus 4. So, in barkondadmele, ilen bariyana, ilon 0 baribek first. Amele next ili 1. Il 1 yen root nimgil bandiruttalva, adu. Ilen 1 banta bandire, adu nidbeku na. So, igen madabodu nanu, what I can do? 1 plus 0 na 1 anta tagolbeku. Now, you start multiplying. So, like this, 1 ones are, okay? 1 ones are 1. So, minus 5 plus 1. You can see minus 5 plus, e plus madabu. Minus 5 plus 1 in agatha, minus 4. Then minus 4 into 1 like this. Minus 4 into 1 will give you minus 4. So 8 plus minus 4. This previous step in madabu, adhe process na continue. 8 plus of minus 4 andre 8 minus 4. 8 minus 4 is 4. And then go for the last multiplication, that is 4 into 1. 4 into 1 is 4. So, minus 4 plus 4 is 0. So, this term will always become 0 because your next factor will be 1 degree less than the given polynomial. Therefore, the other factor is ivella en bandiruttalva illi nimge 1 minus 4 4 adu lambda square dagutte idu lambda adu coefficient idu lambda power 0 coefficient. So hagidage enanta baribodu nanu idana. The other factor is lambda square minus 4 lambda plus 4. Therefore lambda cube minus 5 lambda square plus 8 lambda minus 4 is now lambda minus 1 into lambda square minus 4 lambda plus 4, which is equal to 0. Now you can see that it is nothing but lambda minus 1 into, just see this, is it not the expansion of lambda minus 2 whole square? Therefore, you just say it as lambda minus 2 whole square is equal to 0. So what are the roots? This implies lambda equal to 1 comma 2 comma 2 are the characteristic roots. Athwa in helbodu na vidana or eigen values alva. Characteristics roots are nothing but eigen values of E. Okay, illi salpa relief nodi, illi enagide roots one distinct ide, in one the rest. Idu repeated. This is repeated. So, one nanage yered eigenvectors find out madadre aitu.
no need of going for finding the third one because it is repeated same barutte hagagi eradu eigen vectors whereas in the previous examples all the three were distinct therefore we found all the three eigen vectors but illi eradan matra maadkondre sagagutte so ige en maadkobeku naavu eigen vector na first ondu general aagi column vector an tagolbeku tagondu aamele naavu matrix equation na barkondu then we should start setting lambda equal to lambda 1 lambda equal to lambda 2 ಇಟ್ಕೊಂಡು ಸೆಟ್ ಆಫ್ ಈಕ್ವೇಷನ್ಸ್ ನ ಸಾಲ್ವ್ ಮಾಡ್ತಾ ಹೋಗಬೇಕು ಸೋ ಈಗ ಏನು ಮಾಡೋಣ ಈಗ ನಮಗೆ ಫಸ್ಟ್ ಟೂ ಸ್ಟೆಪ್ಸ್ ಆಫ್ ವರ್ಕಿಂಗ್ ರೂಲ್ ಇಸ್ ಓವರ್ ವಿ ಆರ್ ಗೋಯಿಂಗ್ ಟು ದ ಥರ್ಡ್ ಸ್ಟೆಪ್ ನೌ ವೇರ್ ವಿ ಹ್ಯಾವ್ ಟು ಗೆಟ್ ದ ಐಗನ್ ವೆಕ್ಟರ್ ಲೆಟ್ x ಇಸ್ ಈಕ್ವಲ್ ಟು ದ ಕಾಲಮ್ ಮ್ಯಾಟ್ರಿಕ್ಸ್ x y z ಬಿ ದಿ ಐಗನ್ ವೆಕ್ಟರ್ ಆಫ್ a such that ax is equal to lambda x and the matrix equation okay let us write the matrix equation consider the matrix equation matrix equation a minus lambda I x is equal to 0 so idu illi en barutha matrix equation nimge already determinant barthidivalla adan matrix aag barkoli ivaga aste so that gives you 1 minus lambda 2 2 0 2 minus lambda 1 minus 1 2 2 minus lambda 1 into x y z is equal to 0 0 0 ಇದರಿಂದ ನಾವು ಮ್ಯಾಟ್ರಿಕ್ಸ್ ಈಕ್ವೇಷನ್ ಬರೀಬಹುದಲ್ವಾ ನಿಮಗೆ ಗೊತ್ತಿದೆ ಫಸ್ಟ್ ಸಿಸ್ಟಮ್ ಆಫ್ ಈಕ್ವೇಷನ್ ಕೊಟ್ರ ಅದನ್ನ x = 0 ಹೋಮೋಜಿನಿಯಸ್ ಅಲ್ವಾ ಇದು x = o ಅಂತ ಫಾರ್ಮ್ ಅಲ್ಲಿ ಬರ್ಕೊಳ್ತಾ ಇದ್ವಿ ಇಲ್ಲಿ ನಮಗೆ x = o ಫಾರ್ಮ್ ಅಲ್ಲಿ ಇದೆ ನಾವು ಅದನ್ನ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ನ ಬರ್ಕೊಳ್ಬಹುದು ಇವಾಗ ಸೋ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಇಸ್ which implies you can just write 1 minus row by column you can just do row by column multiplication so that gives you 1 minus lambda into x plus 2y plus 2z equal to 0 next to 0 into x so first term ilve illa 2 minus lambda into y plus z equal to 0 then minus x plus 2y plus 2 minus lambda into z is equal to 0 so this system we shall call as system 1 okay we'll call this as system 1 now in this system we have to go on substituting the value of lambda so for that now we have to take up for lambda equal to lambda 1 is equal to 1 comma 1 becomes so enagutte first system nimge 1 lambda equal to 1 it takshna first term enagutte first equation 2y plus 2z equal to 0 agutte next en barutte nimge lambda equal to 1 idodrinda y plus z is equal to 0 agutte y plus z equal to 0 amele last equation minus x plus 2y plus lambda 1 irodrinda plus z equal to 0 agutte but nodi already iveradu equation en baruthe iveradu equation inda namge y plus z equal to 0 so what I can say y plus z equal to 0 implies the first two equations give us
5 plus z is equal to 0. So that implies y is equal to minus z. So yavadadru ondanna choose maadkolana. So let z equal to k. Let z is equal to k. So that implies y is equal to minus k. What is that you have got? You have got one unknown here, the other unknown also here. Third unknown you can get from this third equation. Therefore, minus x plus 2y plus z equal to 0 implies x is equal to 2y plus z. So that implies x is equal to minus 2k plus k. X is equal to minus 2k plus k. So what is the value of x? So x is equal to minus k. X is equal to minus k. That implies x is equal to minus k. So you have got all the three values. You can see x value is here. So in the previous slide, you know what is the value of y and z. Hence, you can say, therefore, x is equal to x1. First value alva idu tagondrudu now. Therefore, x is equal to x1 is equal to minus k. Y also is equal to minus k. And z we have chosen as k. Is the eigenvector corresponding to the eigenvalue to lambda is equal to lambda 1 equal to 1. So we have got one eigenvalue. Now we have to go for setting lambda is equal to lambda 2 is equal to 2. Okay, that is 1. Now for lambda is equal to lambda 2 is equal to 2, comma, system 1 becomes. What do you get? You get minus x plus 2y plus 2z is equal to 0. And then second equation simply gives you z equal to 0. And then minus x plus 2y is equal to 0. So look at that. In these three equations, I don't have to go for reducing it to row reduced echelon form. This seems to be simple because we already have got the value of z here. So, z na nanu en madabodu idrill substitute madadre, you will be getting equation in x and y from these two equations. And you can see that both of them will become same. Therefore, you can choose any one value. So the x minus x plus 2y plus 2z equal to 0 implies. Therefore, minus x plus 2y plus 2z equal to 0 implies minus x plus 2y equal to 0. So this is since z is 0. The other equation is also minus x plus 2y. The other equation is also minus x plus 2y is equal to 0. Therefore, from those two equations, hence minus x plus 2y equal to 0 implies minus x equal to minus 2y or x is equal to 2y. So, ivaga x equal to 2x depending on y. Yavado ondanna choose maadkobeku. So, let y is equal to k. Let y is equal to k. So, that gives you x is equal to 2k. So, you have got all the three values, isn't it? Z equal to 0, you have already got it here. Z equal to 0, you have already got it here. And now you have got y is equal to k and z x is equal to 2k. So, you can write the corresponding eigenvector. Therefore, x is equal to x2
is equal to, what are the values you have got? For x is 2k, y we have taken to be equal to k, and z we have got it to be equal to 0. So we have 2k, k, 0 as the another eigenvector is the eigenvector eigenvector corresponding to, because we don't have to go for finding the third one, as third one is a repeated eigenvalue. So this will complete this problem, because we have got the two different eigenvalues for which we are getting the two eigenvectors. Eigenvector corresponding to lambda is equal to lambda 2 is equal to 2. So hope you have understood, because here we don't have to go for, this completes the problem, because the third root here what we have got is same as the second root. Therefore, we don't have to go for finding the third eigenvector. Here are two examples for you to practice. These are practice problems. You practice to find the eigenvalues and eigenvectors of these two 3x3 matrices. So you have 3x3 matrices given. So one and two examples. So you can find the eigenvalues first, and then eigenvectors. Like how I have explained in the previous two examples, you can try to solve these two examples. There are few MCQs. If you have understood the definition of eigenvalues, eigenvectors, characteristic equation and so on, you will be able to answer all these MCQs. If lambda is eigenvalue, lambda is eigenvalue of a matrix A, if and only if there exists a non-zero vector x such that Ax is equal to. The definition, if you know, you will be able to write this. And if the characteristic equation of A is lambda square minus 3 lambda minus 4 equal to 0, then the eigenvalues are, how will you find the eigenvalues? Eigenvalues are nothing but the roots of this particular equation. So if you can find the roots of this equation, you will be able to get the eigenvalues. The eigenvalues of the matrix. So matrix is given here. You have to first write the characteristic equation. Determinant of A minus lambda I equal to 0, and then get the characteristic equation in lambda and then solve, which will give you the eigenvalues. Similarly, there is one more problem where you will have to find the eigenvalues and mark the correct answer. Again, 3x3 matrix is given. They have asked you just to find the eigenvalue. You can easily find this. Get determinant of A minus lambda I equal to 0. Expand the determinant. Get an equation in terms of lambda. And hence, solve that equation to get the roots of that equation, which are nothing but the eigenvalues of the matrix. So this slide is put in every session just for you to know that these are few books available from where you can take up examples on matrices or whatever we have studied till now. Thank you.